ओम नमो भगवते ओम नमो भगवते ओम नमो भगवते वासुदेवाय नारायण नमस्कृत्य नरम तो चमं देवीं सरस्वती यास नष्ट मुदीरे भद्रेशु नि भागवत सवया भगवतीम श्लोक भक्तिर्भवती नईषि मज्ञान मिलांद ज्ञाजनशलाक तस्म श्रीगुरव नम

गोपेशा कांता, राधा कांता नमोस्तुते कांचन गौरांगी राधे वृंदावनेश्वरी ऋषभानसुते देवी प्रणमा हरिप्रिय वाचा कलपतरुभ्य कृपा सिंधुभ्य च हरिता पावनेभ्यो वैष्णवेभ्यो नमो जय श्री कृष्ण चैतन्य प्रभु निथ्यानंदीअत गदाधर श्रीवासादिगौरभक्तवृंद हरे कृष्ण हरे कृष्ण 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 हरे 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 राम हरे राम 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 हरे हरे कृष्ण स्कूल अध्याय हद्न श्लोक मूवता नाकु

ಅನುವಾದ ವಂಶದವರೆಲ್ಲರೂ ತಮ್ಮ ದೇಹಗಳನ್ನು ತೇಜಿಸುವಂತೆ ಮಾಡಿ ಪರಮ ಜನನ ರಹಿತನಾದ ಪರಮ ಪ್ರಭು ಶ್ರೀಕೃಷ್ಣನು ಭೂಭಾರವನ್ನು ಇಳಿಸಿದನು ಇದು ಒಂದು ಮುಳ್ಳನ್ನು ಇನ್ನೊಂದು ಮುಳ್ಳಿನಿಂದ ತೆಗೆದ ಹಾಗೆ ನಿಯಂತ್ರಕತೆ ನಿಯಂತ್ರ ನಿಯಂತ್ರಕನಿಗೆ ಎರಡು ಒಂದೇ ಸಮ ಸೊ ಇದಕ್ಕೆ ನಾವು ಹನ್ನೊಂದನೇ ಸ್ಕಂದದಿಂದನೂ ಸ್ವಲ್ಪ ಓದ್ಬೇಕಿದೆ ಅರ್ಥ ಮಾಡ್ಕೊಳಕ್ಕೆ ಹೇಳ್ತಾ ಆ ಸೌನಕ ಮೊದಲಾದ ಋಷಿಗಳು ನೈಮಿಷಾರಣ್ಯದಲ್ಲಿ ಸೂತ ಮುನಿಗಳಿಂದ ಭಾಗವತವನ್ನು ಕೇಳುತ್ತಿದ್ದರು ಯದು ವಂಶಸ್ಥರು ಮದ್ಯದ ಅಮಲಿನಿಂದ ಪರಸ್ಪರ ಬಡಿದಾಡಿ ಎಲ್ಲರೂ ಸತ್ತು ಹೋದರು ಎಂದು ಕೇಳಿ ದುಃಖಪಟ್ಟರು ಅವರ ದುಃಖವನ್ನು ಹೋಗಲಾಡಿಸಲು ಸೂತಮುನಿಗಳು ಅವರಿಗೆ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದರು ಯದುವಂಶದವರು ತಮ್ಮ ದೇಹಗಳನ್ನು ತ್ಯಜಿಸಿ ಆ ಮೂಲಕ ಭೂಮಿಯ ಭಾರವನ್ನು ಹೋಗಲಾಡಿಸಬೇಕೆಂದು ಪ್ರಭುವೇ ಏರ್ಪಾಟು ಮಾಡಿದನು ವಿಶ್ವದ ಆಡಳಿತವನ್ನು ನಡೆಸುತ್ತಿರುವ ದೇವತೆಗಳಿಗೆ ಭೂಭಾರವನ್ನೇ ಭಾರವೆನ್ ಇಳಿಸುವುದರಲ್ಲಿ ಸಹಾಯ ಮಾಡುವುದಕ್ಕಾಗಿಯೇ ಭಗವಂತನು ನಿತ್ಯ ಸಂಗಾತಿಗಳು ಇಲ್ಲಿ ಕಾಣಿಸಿಕೊಂಡಿದ್ದರು ತನ್ನ ಆತ್ಮೀಯ ವಲಯದ ಕೆಲವು ದೇವತೆಗಳು ಯದುವಂಶದಲ್ಲಿ ಜನಿಸುವಂತೆ ತನ್ನ ಅವತಾರೋದ್ದೇಶಕ್ಕಾಗಿ ತನಗೆ ಸೇವೆ ಸಲ್ಲಿಸುವಂತೆ ಅವನೇ ಏರ್ಪಾಟು ಮಾಡಿದನು ಉದ್ದೇಶವು ಈಡೇರಿದ ಮೇಲೆ ದೇವತೆಗಳು ಪ್ರಭು ಸಂಕಲ್ಪದಂತೆ ಮದ್ಯದ ಅಮಲಿನಲ್ಲಿ ತಮ್ಮ ತಮ್ಮೊಳಗೆ ಹೊಡೆದಾಡಿ ದೇಹತ್ಯಾಗ ಮಾಡಿದರು ದೇವತೆಗಳು ಸೋಮರಸವನ್ನು ಕುಡಿಯುವ ಆದ್ದರಿಂದ ಇಲ್ಲಿ ಕೊಟ್ಟಿರುವ ಒಂದು ಮುಳ್ಳಿನಿಂದ ಇನ್ನೊಂದು ಮುಳ್ಳನ್ನು ತೆಗೆಯುವುದು ಎಂಬ ಉದಾಹರಣೆಯು ಅತ್ಯಂತ ಸೂಕ್ತವಾಗಿದೆ ಭಗವಂತನ ಕಾಲಿಗೆ ಚುಚ್ಚುಕೊಂಡಿರುವ ಒಂದು ಮುಳ್ಳು ಅವನಿಗೆ ಖಂಡಿತವಾಗಿಯೂ ಯಾತನೆ ನೀಡುತ್ತಿರುತ್ತದೆ ಇನ್ನೊಂದು ಮುಳ್ಳಾದರೂ ಆ ನೋವಿಗೆ ಕಾರಣವಾದ ಮುಳ್ಳನ್ನು ತೆಗೆದುಹಾಕುವುದರ ಮೂಲಕ ಪ್ರಭುವಿಗೆ ಸೇವೆಯನ್ನು ಸಲ್ಲಿಸುತ್ತದೆ ಹಾಗೆ ಪ್ರತಿಯೊಬ್ಬ ಜೀವಿಯು ಭಗವಂತನ ಭಾಗವೇ ಆದರೂ ಪ್ರಭುವಿಗೆ ಹಿಂಸೆ ಕೊಡುತ್ತಿರುವವರನ್ ಇರುವನನ್ನು ಅಸುರ ಎಂದು ಅವನಿಗೆ ಸೇವೆ ಸಲ್ಲಿಸುತ್ತಿರುವನನ್ನು ಸುರ ಅಥವಾ ದೇವತೆ ಎಂದು ಕರೆಯಲಾಗುತ್ತದೆ ಹ್ಮ್ ಸೊ ಇಲ್ಲಿ ಹೇಳ್ತಾ ಇರೋದು ಇಬ್ಬರು ಸುರರು ಅಸುರರು ಇಬ್ಬರು ಭಗವಂತನಿಗೆ ಸಮ ಅಸುರರನ್ನ ಸುರರ ಮೂಲಕ ಕಿತ್ತಾಕ್ತೇನೆ ಅಂತ ಇವಾಗ ಈ ಸುರರು ಯಾರು ಸುರ ಅಂದ್ರೆ ದೇವತೆಗಳು ದೇವತೆಗಳು ಯಾರು ಕೃಷ್ಣ ಅವತಾರಕ್ಕೆ ಮುಂಚೆ ನಾವು ಕೃಷ್ಣ ಪುಸ್ತಕದಲ್ಲಿ ಓದಿದೀವಿ ಹತ್ತನೇ ಸ್ಕಂದದಲ್ಲಿ ಓದಿದ್ದೀವಿ ಬರಕ್ಕಿಂತ ಮುಂಚೆ ವಿಷ್ಣು ಬ್ರಹ್ಮನಿಗೆ ಸಂದೇಶ ಕೊಡೋದು ಎಲ್ಲಾ ದೇವತೆಗಳು ಆ ತತ್ಪ್ರಿಯ ಅರ್ಥಂ ಅಂದ್ರೆ ಭಗವಂತನ ಸಂತೃಪ್ತಿಗಾಗಿ ದೇವತೆಗಳು ಅವತರಿಸ್ಬೇಕು ದೇವತೆಗಳು ಅವತರಿಸೋದು ಆದ್ರೆ ಇಲ್ಲಿ ಹೇಳ್ತಾ ಇದಾರೆ ಆ ಅವರ ಸನಾತನ ಅನುಯಾಯಿಗಳು ಯದುವಂಶದವರು ಭಗವಂತನ ಸನಾತನ ಅನುಯಾಯಿಗಳು ಮತ್ತೆ ದೇವತೆಗಳು ಅಂತ ಇದ್ದಾರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಹ್ಮ್ ಸೊ ಹಾಗಾಗಿ ಇದರಲ್ಲಿ ಸಾಕಷ್ಟು ರಹಸ್ಯ ಇದೆ ಈ ಒಂದು ವಿಷಯದಲ್ಲಿ ಹ್ಮ್ ಮೊದಲನೇದು ತುಂಬಾ ಎರಡು ಮೂರು ಒಬ್ರೊಬ್ರು ಆಚಾರ್ಯರು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ ಒಂದೇನಂದ್ರೆ ಆ ಇಲ್ಲಿ ಈ ಅದು ವಂಶದಲ್ಲಿ ಪ್ರಕಟ ಆಗಿದ್ದವರು ಈ ಎರಡು ತರಹದ ಅಥವಾ ಎರಡು ಬಗೆಯ ವರ್ಗದ ಭಕ್ತರು ಒಬ್ಬರು ಸನಾತನ ವಾಸಿಗಳು ಅಂದ್ರೆ ಭಗವಂತನ ಸನಾತನ ಅನ್ವಯಗಳು ಅನುಯಾಯಿಗಳು ಇನ್ನು ಕೆಲವರು ದೇವತೆಗಳು ಈ ದೇವತೆಗಳು ಯಾರು ಸಾಮಾನ್ಯವಾಗಿ ದೇವತೆಗಳು ಕೂಡ ಈ ದ್ವಾರಕಾವಾಸಿಗಳ ಅಂಶಗಳು ಸ್ವರ್ಗದಲ್ಲಿರೋರು ದೇವತೆಗಳು ಬಂದಿದ್ದಾರೆ ಈ ಕಡೆ ನೇರವಾಗಿ ದ್ವಾರಕಾವಾಸಿಗಳು ಬಂದಿದ್ದಾರೆ ಈ ಭೂಭಾರ ಅಂದ್ರೆ ಏನು ಭೂಭಾರವನ್ನು ಇಳಿಸಿದನು ಯಾವ ಭೂಭಾರ ಹ್ಮ ಯದುವಂಶದವರು ಭೂಭಾರ ಹೇಗಕ್ಕ ಹೇಗಾಗಕ್ಕಾಗತ್ತೆ ಹ್ಮ್ ಭೂಭಾರ ಅಂದ್ರೆ ಯಾರು ಕುರುಕ್ಷೇತ್ರದ ಯುದ್ಧದಲ್ಲಿ ಇದ್ದವರೆಲ್ಲ ಭೂಭಾರ ಆ ಅಂತ ರಾಜರು ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದವ್ರು ಇವರೆಲ್ಲ ಭೂಭಾರ ಹೀಗೆ ಯದುವಂಶದವ್ರು ಹೇಗೆ ಭೂಭಾರ ಆಗಕ್ಕಾಗತ್ತೆ ಸೊ ಇದಕ್ಕೆ ಎರಡು ಕಾರಣ ಅಥವಾ ಎರಡು ರೀತಿಯಲ್ಲಿ ಇದಕ್ಕೆ ಅರ್ಥವನ್ನ ಕೊಡ್ತಾರೆ ಆಚಾರ್ಯರು ಒಂದು ಭೂಭಾರ ಅಂದ್ರೆ ಪ್ರೀತಿಯ ಭೂಭಾರ ಅಂದ್ರೆ ಇವರು ಹೊಟೋಗ್ಬಿಡ್ತಾರೆ ಹೊಟ್ಟೋದಾಗ ಭೂಮಿಗೆ ದುಃಖ ಆಗತ್ತೆ ಆ ಇವರೆಲ್ಲ ಹೊಟ್ಟೋದ್ರಲ್ಲ ಭಕ್ತರು ಹೊಟ್ಟೋದ್ರಲ್ಲ ಅನ್ನೋ ಒಂದು ದುಃಖದ ಭಾರ ಅದು ಒಂದು ತರಹದ ಭೂಭಾರ ಹ್ಮ ಇನ್ನೊಂದು ತರಹದ ಭೂಭಾರ ಏನು ಅಂದ್ರೆ ಈ ಇದ್ದಿದ್ದ ಯದುವಂಶಸ್ಥರಲ್ಲಿ ಎರಡು ತರಹದ ಜನರು ಒಬ್ಬರು ಆ ಭಗವಂತನಿಗೆ ಬೇಕಾಗಿರೋ ರೀತಿಯಲ್ಲಿ ಇದ್ದವ್ರು ಇನ್ನು ಕೆಲವರು ಸ್ವಲ್ಪ ಆ ಒಂದು ಸ್ಥಾನದ ಅಮಲಿನಿಂದಾಗಿ ಅಂದ್ರೆ ನಾವು ಯದುವಂಶಸ್ಥರು ಕೃಷ್ಣನಿಗೆ ಬೇಕಾದವರು ಅನ್ನೋ ಒಂದು ಕಾರಣಕ್ಕೆ ಕೆಲವರು ಸ್ವಲ್ಪ ಆ ಒಂದು ಸ್ಥಾನದ ಅಮಲಿನಲ್ಲಿ ಆ ಒಂದು ರೀತಿಯಲ್ಲಿ ಆ ತಮಗೆ ಬೇಕಾದಂಗೆ ನಡ್ಕೊಳಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹನ್ನೊಂದನೇ ಸ್ಕಂದದಲ್ಲಿ ಇದಕ್ಕೆ ವಿವರಣೆ ಸಿಗುತ್ತೆ ಸೊ ಇಲ್ಲಿ ಭೂಭಾರ ಅನ್ ಅವರು ಅವರು ನಾಳೆ ಕೃಷ್ಣ ಹೋಗಾದ ಮೇಲೆ ನಿಜವಾಗಿಯೂ ಭೂಮಿಗೆ ಭಾರವಾಗ್ತಾರೆ ಅಧರ್ಮದ ಹಾದಿಯನ್ನು ಹಿಡಿತಾರೆ ಅನ್ನೋದನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದ್ದಾರೆ ಹಾಗಾಗಿ ಭಗವಂತ ಧರ್ಮ ಸಂಸ್ಥಾಪನೆ ಮಾಡಕ್ಕೆ ಬಂದಿದ್ದು ತನ್ನ ವಂಶಸ್ಥರನ್ನ ಬಿಟ್ಟು ಅವರು ನಾಳೆ ಭೂಮಿಗೆ ಭಾರವಾಗೋದು ಅವನಿಗೆ ಇಷ್ಟ ಇರಲಿಲ್ಲ ಮತ್ತೆ ದ್ವಾರಕಾವಾಸಿಗಳು ಭಗವಂತನ ಲೀಲೆ ಮುಗಿದಾದ್ಮೇಲೆ ಅವರು ತಮ್ಮ ತಮ್ಮ ಧಾಮಕ್ಕೆ ಹಿಂದಿರುಗಬೇಕಾಯ್ತು ಸೊ ಇವೆಲ್ಲಾ ವಿಷಯಗಳು ನಡೀತವೆ ಒಂದೇ ಏಕಕಾಲದಲ್ಲಿ ಅದಕ್ಕೆ ಕೃಷ್ಣನ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಚಾರ್ಯರು ಬಹಿರಂಗ ಮಾಡಲಿಲ್ಲ ನಮ್ಗೆ ಇವೆಲ್ಲ ಏನು ಗೊತ್ತಾಗದೇ ಇಲ್ಲ ಹ್ಮ್ ಅದಕ್ಕೆ ಪ್ರೋಪಾದರ ನಮ್ಮ ಭಾಗವತದ ಭಾವಾರ್ಥಗಳನ್ನು ನಾವು ಸರಿಯಾಗಿ ಓದ್ಬೇಕು ಅವಾಗ ನಮಗೆ ಈ ಎಲ್ಲ ಇದು ನಿಜವಾದ ರಹಸ್ಯ ವಿಷಯಗಳು ಯಾಕಂದ್ರೆ ನಾವು ಇದನ್ನ ಓದ್ದಾಗ ನಮಗೆ ಮನಸ್ಸಿಗೆ ಪ್ರಶ್ನೆ ಬರಬೇಕು ಹೇಗೆ ಭೂ ಭಾರ ಹೇಗಾದ್ರು ಇವರು ಹ್ಞೂ ಆ ಭೂಭಾರ ಹೇಗಾದ್ರು ಅನ್ನೋದಕ್ಕೆ ಉತ್ತರ ಹನ್ನೊಂದನೇ ಸ್ಕಂದದಲ್ಲಿ ನಮಗೆ ಸಿಗುತ್ತೆ ಹ್ಮ್ ಶ್ಲೋಕ ಶ್ಲೋಕ ಮೂವತ್ತ್ನಾಲ್ಕು ಸ್ಕಂದ ಒಂದು ಹದಿನೈದು ಅಧ್ಯಾಯ ಹದಿನೈದು ಶ್ಲೋಕ ಮೂವತ್ನಾಲ್ಕು ಓಕೆ ನಾವು ಗೊತ್ತಾಯ್ತಲ್ವಾ ಎಲ್ರಿಗೂ ಅರ್ಥ ಆಯ್ತಲ್ಲ ಹ್ಮ್ ಓಕೆ ಮೂವತ್ತೈದು ಹ ಯಾಕಂದ್ರೆ ಇವಾಗ ಹೆಂಗ ಆಗತ್ತೆ ಇವಾಗ ತಾತ್ಪರ್ಯದಲ್ಲಿ ಭಾವಾರ್ಥದಲ್ಲಿ ಬರೀತಾರೆ ಆ ನಿತ್ಯಾನಂದ ವಂಶ ನಿತ್ಯಾನಂದ ವಂಶ ಇವಾಗ ನಿತ್ಯಾನಂದರು ಮತ್ತೆ ಅದ್ವೈತ ಆಚಾರ್ಯರು ಈ ಭೂಮಿಯಿಂದ ನಿರ್ಗಮಿಸಿದ ಬಳಿಕ ಏನಾಯ್ತು ಅವಾಗ ನಿತ್ಯಾನಂದ ವಂಶ ಅದ್ವೈತ ವಂಶ ಇವೆಲ್ಲ ಪರಂಪರೆಗಳು ಬಂದ್ವು ಅಂದ್ರೆ ಅವ್ರ ಪ್ರಕಾರ ನಿತ್ಯಾನಂದರ ವಂಶದಲ್ಲಿ ಹುಟ್ಟಿದವರೇ ವೈಷ್ಣವರು ಬೇರೆಯವ್ರು ಯಾರು ವೈಷ್ಣವರಲ್ಲ ಇದು ಭಗವಂತನ ಇಚ್ಛೆಗೆ ವಿರುದ್ಧವಾದದ್ದು ಸೊ ನಿತ್ಯಾನಂದರ ಕುಟುಂಬದಲ್ಲೇ ಹುಟ್ಟಿದ್ರು ಕೂಡ ನಿತ್ಯಾನಂದರಿಗೆ ವಿರುದ್ಧವಾಗಿ ಭಗವಂತನಿಗೆ ವಿರುದ್ಧವಾಗಿ ಇವರು ನಡ್ಕೊಂಡ್ರು ಭೂ ಭಾರ ಆಗೋದ್ರು ಸೊ ಅದೇ ರೀತಿಯಲ್ಲಿ ಉದಾಹರಣೆ ಕೊಡ್ತಾರೆ ಕೃಷ್ಣನ ಕುಟುಂಬದಲ್ಲಿ ಇದ್ದವರು ಕೂಡ ಕೃಷ್ಣನ ಗೆ ಬಹಳ ನಿಕಟವಾಗಿದ್ದರಿಂದ ಒಂದು ರೀತಿಯಲ್ಲಿ ಅವರ ಸ್ಥಾನದ ದುರುಪಯೋಗ ಪಡಿಸ್ಕೋತಾರೆ ಮುಂದೆ ಹೋಗಿ ಆಗ್ಲೇ ಶುರು ಆಗಿತ್ತಂತೆ ಇನ್ನು ಕೃಷ್ಣ ಈ ಒಂದು ಭೌತಿಕ ತನ್ನ ಲೀಲೆಯನ್ನು ಮುಗಿಸಿ ಕಣ್ಮರೆ ಆದ್ಮೇಲೆ ಇದು ಇನ್ನು ಹೆಚ್ಚಾಗತ್ತೆ ಅಂತ ಕೃಷ್ಣನಿಗೆ ಗೊತ್ತಿದ್ದು ಅವ್ರನ್ನ ಅವ್ರೆಲ್ಲರನ್ನ ಕರ್ಕೊಂಡು ಹೋಗ್ಬಿಟ ನಮಗೆ ಕೃಷ್ಣ ಪ್ರಭು ಓಕೆ ಮೂವತ್ತೈದು

ಬದಲಾಯಿಸುತ್ತಾನೆ ಹಾಗೆಯೇ ಭೂಮಿಯ ಭಾರವನ್ನು ತಗ್ಗಿಸಲು ಈಗ ಕಾಣಿಸಿಕೊಂಡಿದ್ದ ದೇಹವನ್ನು ಪರಮಪ್ರಭು ತೊರೆದನು ಹ್ಮ್ ಅದೇ ಕೃಷ್ಣ ಸೊ ಇವಾಗ ಇದು ಇನ್ನು ಇನ್ನೊಂದು ಗೊಂದಲದ ವಿಷಯ ಇಲ್ಲಿ ಇಲ್ಲೇನ್ ಹೇಳ್ತಾ ಇದ್ರೆ ಭಗವಂತ ತನ್ನ ದೇಹವನ್ನು ತೊರೆದ ಯಾವ ದೇಹ ಆ ಈ ಭೂಭಾರವನ್ನು ತಗ್ಗಿಸಲು ಈಗ ಕಾಣಿಸಿಕೊಂಡಿದ್ದ ದೇಹವನ್ನು ತೊರೆದನು ತೊರೆದನು ಅಂದ್ರೆ ಏನರ್ಥ ಬಿಟ್ಬಿಟ್ಟ ಅಂತ ಅರೆ ಭಗವಂತ ತನ್ನ ಸ್ವರೂಪದಲ್ಲಿ ಸ್ವಯಂ ಕೃಷ್ಣ ಪ್ರಕಟನಾಗಿದ್ದು ಆ ಇವಾಗ ಯಾವ ದೇಹವನ್ನು ಬಿಟ್ಟ ಹ್ಮ್ ಇಲ್ಲಿ ಸರಿ ಇಲ್ಲಿ 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 ಕೊಟ್ಟಿದಾರೋ ಇನ್ನೊಂದು ಕಡೆ ಕೊಟ್ಟಿದಾರೋ ಗೊತ್ತಿಲ್ಲ ಸೊ ಒಂದು ಏನು ಹೇಳ್ತಾರೆ ಭಗವಂತ ಆ ತಾನು ದೇಹವನ್ನ ತ್ಯಾಗ ಮಾಡಿದಂತಹ ಒಂದು ಲೀಲೆಯನ್ನ ಮಾಡ್ತಾನೆ ಹ್ಮ್ ಯಾವುದಕ್ಕೋಸ್ಕರ ದೇಹ ತ್ಯಾಗ ಮಾಡುವಂಥ ಲೀಲೆ ದೇಹ ತ್ಯಾಗ ಮಾಡುವಂಥ ಲೀಲೆ ಅಂದ್ರೆ ಏನರ್ಥ ಇವಾಗ ಕೃಷ್ಣನ ರೂಪ ಇತ್ತು ಆ ಅವನು ಜ್ವರ ಬೇಟೆಗಾರ ಅವನ ಕಾಲಿಗೆ ಬಾಣ ಹೊಡೆದ ಬಾಣ ತಾಕ್ಬಿಟ್ಟು ಇದು ಕೂಡ ಅನ್ನೊಂದಿಸ್ಕಂತದಲ್ಲಿ ಬಾಣ ತಾಕ್ತು ಕೃಷ್ಣನ ಯಾವುದಕ್ಕೆ ಕಾಲಿಗೆ ಕಾಲಿಗೆ ತಾಕು ತಾಕ್ಬಿಟ್ಟು ಕೃಷ್ಣ ದೇಹ ತ್ಯಾಗ ಮಾಡ್ಬಿಟ್ಟ ಅಂತ ಹ ಸೊ ಇವಾಗ ಯಾವ ದೇಹ ಅವನು ಯಾವ ದೇಹದಲ್ಲಿ ಇದ್ನೋ ಆ ದೇಹವನ್ನ ತ್ಯಾಗ ಮಾಡದ ಅಂತ ಆದರೆ ಅವನ ದೇಹ ಸನಾತನವಾದದ್ದು ಅದಕ್ಕೆ ಜನ್ಮ ಇಲ್ಲ ಮರಣವಿಲ್ಲ ಮತ್ತೆ ಯಾವ ದೇಹವನ್ನ ತ್ಯಾಗ ಮಾಡ್ದ ವಿರಾಟ್ ರೂಪದ ದೇಹವನ್ನ ತ್ಯಾಗ ಮಾಡ್ದ ಹಾ ಅಂದ್ರೆ ಕೃಷ್ಣನ ವಿರಾಟ್ ರೂಪ ಇದೆಯಲ್ಲ ವಿಶ್ವರೂಪ ಆ ವಿಶ್ವರೂಪ ಭೌತಿಕ ದೇಹ ಅದು ಸೊ ಕೃಷ್ಣ ಮಾಡ್ತಾನೆ ನಾಸ್ತಿಕರಿಗೆ ದಿಗ್ಭ್ರಮೆ ಮಾಡೋದಕ್ಕೋಸ್ಕರ ತನ್ನ ವಿರಾಟ್ ರೂಪದ ಭೌತಿಕ ದೇಹವನ್ನ ಅಲ್ಲಿ ಬಿಟ್ಟು ಕಣ್ಮರೆಯಾದ ಸೊ ಏನ್ ಏನನ್ಕೊಂಡ್ರು ಕೃಷ್ಣ ಸಾಮಾನ್ಯ ಜೀವಿತರ ಮೃತನಾದ ಸತೋದ ಆದರೆ ಭಕ್ತರಾದವ್ರಿಗೆ ಗೊತ್ತು ಓಕೆ ಕೃಷ್ಣನ ಶರೀರ ಭೌತಿಕವಾದದ್ದಲ್ಲ ಹಾಗಾಗಿ ಅವನಿಗೆ ಸಾವು ಅನ್ನೋದೇ ಇಲ್ಲ ಅವನ ಲೀಲೆ ಮುಗೀತು ಅವನು ಕಣ್ಮರೆಯಾದ ಮತ್ತೆ ಬಿಟ್ಟಿದ್ದ ದೇಹ ಹಿಂದೆ ಬಿಟ್ಟಿದ್ದ ದೇಹ ಅದು ಈ ವಿರಾಟ್ ರೂಪ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಅವನ್ ಹೆಂಗೆ ರೂಪ ಬಿಡೋದಕ್ಕಾಗ ದೇಹ ಬಿಡೋದಕ್ಕಾಗತ್ತೆ ಆ ಎಲ್ಲಾ ಮತ್ಸ್ಯ ಎಲ್ಲಾ ಅವತಾರಗಳು ಕೂಡ ಅವತಾರಗಳನ್ನು ಸ್ವೀಕರಿಸುವಾಗ ಅವನು ಒಬ್ಬ ಮಂತ್ರವಾದಿಯಂತೆ ತನ್ನ ದೇಹವನ್ನು ಬದಲಾಯಿಸುತ್ತಾನೆ ಬದಲಾಯಿಸುತ್ತಾನೆ ಅಂದ್ರೇನು ಬದಲಾಯಿಸುತ್ತಾನೆ ಅಂದ್ರೆ ಅವನು ಆ ದೇವನ ಬದಲಾಯಿಸ್ತಾ ಇರುವಂತೆ ಕಾಣತ್ತೆ ಅಷ್ಟೆ ಆದ್ರೆ ನಿಜವಾಗಲೂ ಶಾಶ್ವತವಾಗಿ ಇವೆಲ್ಲ ರೂಪಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇವೆ ಮತ್ಸ್ಯಾವತಾರ ಅವತಾರ ನರಸಿಂಹ ಅವತಾರ ಎಲ್ಲವೂ ಇವೆ ಆ ಅವತಾರವನ್ನ ತಳೆದಾಗ ಕೃಷ್ಣ ತನ್ನ ರೂಪ ಬದಲಾಗೋಗುದಿಲ್ಲ ಬದಲಾಗೋಗುದಿಲ್ಲ ಅದಕ್ಕೆ ಇಲ್ಲಿ ಮಾಯಾವಾದಿಯ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಹ್ಮ್ ಮಾಯಾವಾದಿಯಂತೆ ಅವನು ದೇವನ ಬದಲಾಯಿಸ್ತಾ ಇರುವಂತೆ ಕಾಣತ್ತೆ ಅಷ್ಟೆ ಆದ್ರೆ ಅದು ಶಾಶ್ವತ ಇದು ಶಾಶ್ವತ ಮತ್ತೆ ಕೃಷ್ಣ ಬಂದಾಗ ಎಲ್ಲಾ ರೂಪಗಳು ಕೂಡ ಕೃಷ್ಣನ ದೇಹದಲ್ಲಿ ಪ್ರವೇಶ ಮಾಡತ್ವೆ ಎಲ್ಲಾ ಅವತಾರಗಳು ಹ್ಮ್ ಮತ್ತೆ ಅವನು ನಿರ್ಗಮಿಸಿದಾಗ ಎಲ್ಲವೂ ವಾಪಸ್ ಹುಟ್ಟೋದು ಅರೆ ಕೃಷ್ಣ ಏನ್ ಮಾಡ್ದ ಆ ಒಂದು ವಿಶ್ವರೂಪದ ಸ್ಥೂಲ ಭೌತಿಕ ಶರೀರ ಅದು ಭೌತಿಕ ರೂಪ ಅದು ಭೌತಿಕ ಅಂದ್ರೆ ಒಂದು ಕಲ್ಪನೆಯ ರೂಪ ಅದನ್ನ ಬಿಟ್ಟು ಹೋದ ನಾಸ್ತಿಕರಿಗೆ ದಿಗ್ಭ್ರಮೆ ಮಾಡ್ದಕ್ಕೆ ಇದು ಸ್ವಲ್ಪ ಅರ್ಥ ಮಾಡ್ಕೊಡೋದು ಕಷ್ಟ ಇದನ್ನ ಬೇರೆಯವ್ರ ಮುಂದೆ ವಾದ ಮಾಡೋದು ಕಷ್ಟ ಅಂದ್ರೆ ಆಚಾರ್ಯರು ಇದನ್ನ ಹೇಳಿದ್ದಾರೆ ಸೊ ನಾವು ಸ್ವೀಕಾರ ಮಾಡೋದು

ಶ್ರವಣೀಯ ಸತ್ಕಥಃ ತರೇವಾ ಪ್ರತಿ ಬುದ್ಧ ಹೇತು ಕಲೀನ್ ಕಲೀರನ್ವ ವರ್ತತ ಹರೇ ಕೃಷ್ಣ ಪ್ರಭುಜಿ ಅನುವಾದ ಹ ಹೇಳ್ತೀನಿ ಪ್ರಭುಜಿ ಅನುವಾದ ಎಂದು ಪರಮ ಪ್ರಭುವಾದ ಶ್ರೀಕೃಷ್ಣನು ಈ ಮರ್ತ್ಯಲೋಕದಿಂದ ತನ್ನ ಮೂಲ ರೂಪದಲ್ಲೇ ಹೋದನು ಅಂದಿನಿಂದ ಆಗಲೇ ಭಾಗಶಃ ವ್ಯಕ್ತವಾಗಿದ್ದ ಕಲಿಯು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದನು ಇದಕ್ಕೆ ಕಾರಣ ಮಂದಮತಿಗಳು ಅಮಂಗಳಕರ ಸ್ಥಿತಿಗೊಳಗಾಗುವುದೇ ಆಗಿತ್ತು ಇಲ್ಲಿ ನೋಡಿ ಹೇಳ್ತಾ ಇದಾರೆ ಅದಕ್ಕೆ ಈ ಶ್ಲೋಕದಲ್ಲಿ ಅದನ್ನ ಸ್ಪಷ್ಟ ಮಾಡ್ತಾ ಇದಾರೆ ಚುಕ್ಕದೇವ್ ಗೋಸ್ವಾಮಿಗಳು ಸ್ವತನ್ಮ ಸ್ವತನ್ಮ ಅಂದ್ರೆ ತನ್ನ ನಿಜ ದೇಹದಿಂದ ನಿಹಜೆ ನಿಜ ದೇಹ ಮೂಲ ರೂಪದಲ್ಲೇ ಹೋದ ಅವನು ಅವನು ದೇಹವನ್ನು ಬಿಟ್ಟಿದ್ದು ಮೂಲ ರೂಪ ಅಲ್ಲ ಬೇರೆ ಯಾವ್ದೋ ರೂಪ ಹ್ಮ್ ಈ ಶ್ಲೋಕದಲ್ಲಿ ಅದು ಸ್ಪಷ್ಟವಾಗ್ತಾ ಇದೆ ಹ್ಮ್ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅವನು ಹೋದ ತಕ್ಷಣ ಆಗಲೇ ಭಾಗಶಃ ವ್ಯಕ್ತವಾಗಿದ್ದ ಕಲಿ ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದನು ಕೃಷ್ಣ ಹೋಗೋದಕ್ಕೆ ಕಾಯ್ತಾ ಇದ್ದವನು ಯಾಕಂದ್ರೆ ಕೃಷ್ಣ ಇರೋ ತನಕ ಅವನು ತನ್ನ ಪ್ರಭಾವವನ್ನ ಬೀರೋದಿಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಇದರಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳ್ತಾರೆ ನಾವು ಕಲಿಯುಗದ ಬಗ್ಗೆ ಬಹಳ ಕೇಳಿದೀವಿ ಕಲಿಯುಗ ಬಹಳ ಆ ಕಷ್ಟದ ಯುಗ ಕಲಹದ ಯುಗ ಹ್ಮ್ ಮಂದ ಸುಮಂದ ಮತ್ತು ಮಂದ ಭಾಗ ಉಪದ್ರತಃ ಯಾವಾಗಲೂ ಜನರು ಆತಂಕದಲ್ಲಿ ಇರ್ತಾರೆ ಹ್ಮ್ ಎಷ್ಟೊಂದು ಕೆಟ್ಟ ವಿಷಯಗಳನ್ನ ಕೇಳಿದೀವಿ ನಾವು ಕಲಿಯುಗದ ಬಗ್ಗೆ ಮತ್ತೆ ಭಕ್ತರು ಅನ್ಕೊತಾರೆ ಅಯ್ಯೋ ನಾವು ಎಂಥ ಯುಗದಲ್ಲಿ ಜನ್ಮ ಪಡ್ಕೊಂಡಿದೀವಿ ಈ ಕಲಿಯುಗದ ಪ್ರಭಾವ ಎಷ್ಟೊಂದಿದೆ ಆದರೆ ಇಲ್ಲಿ ಪ್ರಭುಪಾದರು ಒಂದು ವಾಕ್ಯ ಬರಿತಾ ಇದ್ದಾರೆ ಯಾರ ಮೇಲೆ ಈ ಪ್ರಭಾವ ಯಾರು ಭಗವತ್ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಬೆಳೆಸಿಕೊಂಡಿರ್ಲು ಅವರ ಮೇಲೆ ಕಲಿ ಪ್ರಭಾವ ಮಾಡ್ತಾನೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ದೇವೋತ್ತಮ ಪರಮ ಪುರುಷನ ಪರಮ ಕಾಳಜಿ ಅಥವಾ ಅವನ ಆರೈಕೆಯಡಿಯಲ್ಲಿ ನಾವು ಇದ್ರೆ ಅವಾಗ ಈ ಎಲ್ಲ ಪ್ರಭಾವಗಳನ್ನು ಕೂಡ ನಾವು ತಟಸ್ಥಗೊಳಿಸ್ಬೋದು ಅಂದ್ರೆ ನಾವು ಕೃಷ್ಣನಿಗೆ ಶರಣಾಗತರಾಗಿರ್ಬೇಕು ಕೃಷ್ಣನಿಗೆ ಶರಣಾಗತರಾಗಿದ್ರೆ ಮಾತ್ರ ನಾವು ಕಲಿಯ ಪ್ರಭಾವವನ್ನ ತಪ್ಪಿಸ್ಬೋದು ಇವಾಗ ಇದನ್ನ ಸ್ವಲ್ಪ ಯಾರಾದರೂ ವಿವರಿಸಿ ನೋಡೋಣ ಈ ಒಂದು ವಾಕ್ಯವನ್ನ ಕಲಿಯ ಪ್ರಭಾವವನ್ನ ನಾವು ಹೇಗೆ ಅನುಭವಿಸ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಭಕ್ತಿಯ ಜೀವನದಲ್ಲಿ ಮತ್ತೆ ಅದನ್ನ ಈ ವಾಕ್ಯದಿಂದ ನಾವು ಹೇಗೆ ಅರ್ಥ ಮಾಡ್ಕೊಡೋದು ಅದನ್ನ ಅಂತಹ ಪ್ರಭಾವವನ್ನು ಹೇಗೆ ಅಂದ್ರೆ ಅಂದರೆ ಏನರ್ಥ ಸೊ ಕಲಿಯ ಪ್ರಭಾವ ಅಂದ್ರೆ ಏನು ನಮ್ಮ ಜೀವನದಲ್ಲಿ ಭಕ್ತಿಯ ಜೀವನದಲ್ಲಿ ಕಲಿಯ ಈ ಕಲಿಯುಗದಲ್ಲಿ ಇದ್ದೀವಿ ಆ ಕಲಿಯುಗದಿಂದ ನಾವು ಪ್ರಭಾವಿತರಾಗಿದ್ದೀವಿ ಯಾವ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಮರೆತು ಓಕೆ ಮಹೇಶ್ವರಿ ಮಾತಾಡಿ ಯಾವಾಗ್ಲೂ ನಾನು ಜನ ಮೋಸ ಅನ್ಯಾಯ ಅನ್ಯಾಯ್ ಮಾಡಿದ್ದೆ ಕರೆಕ್ಟ್ ನಾವು ಕೂಡ ಆತರೇ ಯೋಚನೆ ಮಾಡ್ತೀವಿ ಭಕ್ತಿ ಸೇವೆನಲ್ಲಿ ಇದ್ಕೊಂಡು ಕೂಡ ಇವೆಲ್ಲ ಕೇಳಿಸ್ಕೊಳ್ಲಿಲ್ಲ ಅಂದ್ರೆ ನಾವು ತುಂಬಾ ತಪ್ಪ್ ಮಾಡ್ತೀವಿ ಆಮೇಲೆ ಸಲಹಾಗಳು ಯಾವಾಗ್ಲೂ ತಿದ್ರೆ ಜಗಳ ತುಂಬಾ ಈ ತರ ತೊಂದರೆಗಳು ಸೊ ಸಾಮಾನ್ಯವಾಗಿ ನಾವು ಸರಳವಾಗಿ ಹೇಳ್ಬಿಡ್ಬೇಕು ಅಂದ್ರೆ ಈ ಕಾಮ ಕ್ರೋಧ ಲೋಪ ಮೋಹ ಮದ ಮಾತ್ಸರ್ಯ ಇವು ಬಹಳ ಹೆಚ್ಚು ಈ ಯುಗದಲ್ಲಿ ಬಹಳ ಸುಲಭವಾಗಿ ಎಲ್ಲಾ ಕಡೆ ಕಾಣತ್ತೆ ಆ ನಮ್ಮ ವ್ಯವಹಾರದಲ್ಲಿ ಬೇರೆಯವರ ವ್ಯವಹಾರದಲ್ಲಿ ಈ ಆರು ಅಹ್ ಹರಿಷಡ್ ವರ್ಗಗಳು ಇದು ಬಹಳ ಒತ್ತು ನಮ್ಗೆಲ್ಲ ಕಡೆ ಕಾಣತ್ತೆ ಹ್ಮ್ ಇದೇ ಪ್ರಭಾವ ಅಂದ್ರೆ ನಮ್ಮಲ್ಲಿ ಎಷ್ಟು ಅನರ್ಥ ಇದೆ ಇಷ್ಟು ಅನರ್ಥ ಹಿಂದಿನ ಯುಗಗಳಲ್ಲಿ ಇರ್ತಾ ಇರ್ಲಿಲ್ಲ ಜನರು ಹೆಚ್ಚು ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರು ಇವತ್ತು ನಾವು ಈ ಕಲಿಯುಗದಲ್ಲಿ ಇದರ ಪ್ರಭಾವದಿಂದ ಧರ್ಮದ ಪಾಲನೆ ಕಡಿಮೆ ಆಗ್ತಾ ಇದೆ ಅಧರ್ಮವನ್ನ ಜಾಸ್ತಿ ಜನರು ಇಡ್ತಿದ್ದಾರೆ ಇವಾಗ ಭಕ್ತರ ಜೀವನದಲ್ಲೂ ಅಷ್ಟೇ ಭಕ್ತಿಗೆ ಬರಕ್ಕಿಂತ ಮುಂಚೆ ನಾವು ಈ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯದ ಹಿಡಿತದಲ್ಲಿದ್ವಿ ಭಕ್ತಿಗೆ ಬಂದಾದ್ಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ಅದರಿಂದ ನಾವು ಹೊರಗಡೆ ಬಂದಿರಬಹುದು ಆದ್ರೆ ಸಾಕಷ್ಟು ನಾವು ಇನ್ನೂ ಅದರ ಅವುಗಳ ಹಿಡಿತದಲ್ಲಿ ಇದೀವಿ ಸೊ ಇದನ್ನ ನಾವು ಇದರಿಂದ ಹೊರಗಡೆ ಬರೋದಕ್ಕೆ ವಿಧಾನ ಇಲ್ಲಿ ಹೇಳ್ತಾ ಇರೋದು ಯಾರು ಸಂಪೂರ್ಣವಾಗಿ ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಗವತ್ ಪ್ರಜ್ಞೆಯಲ್ಲಿ ಯಾರಿರ್ತಾರೋ ಅವರಿಗೆ ಅವರ ಮೇಲೆ ಈ ಪ್ರಭಾವಗಳು ಯಾವ ಪರಿಣಾಮವನ್ನು ಮಾಡೋದಿಲ್ಲ ಪೂರ್ಣ ಕೃಷ್ಣ ಪ್ರಜ್ಞೆ ಅಂದ್ರೆ ಸಂಪೂರ್ಣವಾಗಿ ಕೃಷ್ಣನ ಶರಣಾಗತಿ ಕೃಷ್ಣನ ಆಶ್ರಯ ಸೊ ಶರಣಾಗತಿ ಅಂದ್ರೆ ನಾನು ಆಗ್ಲೇ ಮುನ್ ಮುಂಚೆನೆ ಹೇಳಿದ್ದೀನಿ ಹ್ಮ್ ಶರಣಾಗತಿಯ ಆರು ಅಂಶಗಳು ಅಂಗಗಳು ಯಾವುವು ಹ್ಮ್ ಯಾರು ನೋಟ್ಸ್ ಪಡ್ಕೊಂಡಿರ್ತೀರೋ ನಿಮ್ಗೆ ಗೊತ್ತಿರುತ್ತೆ ಇದು ಕೂತ್ರ ವೆರಿ ಗುಡ್ ಅನುಕೂಲಸ ಸಂಕಲ್ಪ ಪ್ರಾತಿಕೂಲಸ ವರ್ಜನಂ ರಕ್ಷಿಶ್ಯತಿ ಇತಿ ವಿಶ್ವಾಸೋ ಗೋಪ್ತೃತ್ವ ವರ್ಣಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯ ಇದು ಆರು ಅಂಗಗಳು ಶರಣಾಗತಿ ಇದನ್ನ ದಯವಿಟ್ಟು ಇದನ್ನ ಕಂಠಪಾಠ ಮಾಡಬೇಕು ಪ್ರಭುಪಾದರು ಈ ಭೌತಿಕ ಜಗತ್ತಿನಲ್ಲಿ ವ್ಯಕ್ತವಾಗಿದ್ದಾಗ ಅವರ ಸಂಪೂರ್ಣ ಪ್ರಚಾರ ಇದರ ಆಧಾರದ ಮೇಲೆ ಇದ್ದಿದ್ದು ಶರಣಾಗತಿ ಶರಣಾಗತಿಯ ಆಧಾರದ ಮೇಲೆ ಇದ್ದಿದ್ದು ಇವತ್ತು ನಾವದನ್ನ ಮರೆಯುವಂತಿಲ್ಲ ಮರತ್ ಬಿಟ್ರೆ ನಾವು ಭಗವತ್ ಪ್ರಜ್ಞೆಯನ್ನ ಬೆಳೆಸ್ಕೊಡಲ್ಲ ಈ ಶರಣಾಗತಿಯ ಭಾವವನ್ನ ನಾವು ಹೊಂದಬೇಕು ಆನುಕೂಲ ಸಂಕಲ್ಪ ಅನುಕೂಲ ಸಂಕಲ್ಪ ಆ ಯಾವುದು ಭಕ್ತಿಗೆ ಅನುಕೂಲಕರವೋ ಅದನ್ನ ಮಾಡೋದು ಪ್ರಾತಿಕೂಲಿಸುವ ಭಜನಂ ಯಾವುದು ಭಕ್ತಿಗೆ ಪ್ರತಿಕೂಲವೋ ಅದನ್ನ ತ್ಯಜಿಸೋದು ರಕ್ಷಿಸತೀತಿ ವಿಶ್ವಾಸ ಈ ರೀತಿ ನಾವು ಜೀವನದಲ್ಲಿ ನಿರ್ಧಾರಗಳನ್ನ ತಗೋತಾ ಇರುವಾಗ ಇಲ್ಲ ನಾನು ಕೃಷ್ಣನಿಗೋಸ್ಕರ ಈ ನಿರ್ಧಾರಗಳನ್ನ ತಗೊಳ್ತಾ ಇದ್ದೀನಿ ಕೃಷ್ಣ ನನ್ನ ಕಾಪಾಡ್ತಾನೆ ಗೋಪತಿ ವರ್ಣಂತತ ನಾನು ಮನೆಯನ್ನ ನಡೆಸ್ತಾ ಇರೋ ಅನ್ನೋ ಟೆನ್ಷನ್ ಬೇಡ ಕೃಷ್ಣ ಮನೆಯನ್ನ ನಡೆಸ್ತಾ ಇರೋದು ಈ ಮನೋಭಾವದಲ್ಲಿ ಇರೋವರು ಈ ಮನೋಭಾವದಲ್ಲಿರೋರು ಆಮೇಲೆ ಆತ್ಮ ನಿಕ್ಷೇಪ ನಾವು ಕೃಷ್ಣನ ಸೇವಕನಾಗಿ ಅವನ ಮನೆ ಈ ಮನೆ ಕೃಷ್ಣನದು ನಾನು ಈ ಮನೆಯ ಸೇವಕ ಆ ಆಮೇಲೆ ಅಂತಿಮವಾಗಿ ಕಾರ್ಪಣ್ಯ ನಮ್ರತೆ ಈ ಆರು ಗುಣಗಳು ಈ ಆರು ಅಂಶಗಳನ್ನ ಯಾರು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ದಾರೋ ಅವರು ಸಂಪೂರ್ಣ ಶರಣಾಗತರಾಗಿದ್ದಾರೆ ಹ್ಮ್ ಯಾರು ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೋ ಅವರು ಸಂಪೂರ್ಣವಾಗಿ ಭಗವತ್ ಪ್ರಜ್ಞೆಯನ್ನು ಬೆಳೆಸ್ಕೋತಾರೆ ಅವರ ಮೇಲೆ ಈ ಕಲಿಯ ಪ್ರಭಾವ ಆಗೋದಿಲ್ಲ ಸೊ ನಾವು ಎಷ್ಟರ ಮಟ್ಟಿಗೆ ಭೌತಿಕ ವಿಷಯಗಳನ್ನ ಇವತ್ತು ಜೀವನದಲ್ಲಿ ಅನುಭವಿಸ್ತಾ ಇದೀವಿ ಭೌತಿಕ ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದೀವಿ ಆ ಆಧಾರ ಅದು ನಮ್ಮ ಅನರ್ಥ ಅನರ್ಥ ಇದಕ್ಕೆ ಅನರ್ಥ ಅಂತ ಹೇಳ್ತಾರಲ್ಲ ಅನರ್ಥಗಳ ಪ್ರಮಾಣಕ್ಕೆ ಅನುಗುಣವಾಗಿ ಆ ನಮ್ಮಲ್ಲಿ ಹೆಚ್ಚು ಕಾಮಕ್ರೋಧ ಲೋಭ ಮೋಹಮದ ಮಾತ ಆದ್ರೆ ಹೆಚ್ಚು ಗೊಂದಲವನ್ನು ಅನುಭವಿಸ್ತೀವಿ ಭಕ್ತಿಯಿಂದ ನಾವು ಬಹಳ ಕಡಿಮೆ ಕಡಿಮೆ ಒಂದು ಬದಲಾವಣೆಯನ್ನ ಕಂಡುಕೊಂಡಿರ್ತೀವಿ ಜೀವನದಲ್ಲಿ ಹೌದಾ ಗೊತ್ತಾಗ್ತಾ ಇದ್ಯಾ ಎಲ್ರಿಗೂ ಹರೇ ಕೃಷ್ಣ ಅರ್ಥ ಆಗ್ತದೆ ಹ್ಮ ಅಂದ್ರೆ ಏನು ಉದ್ದೇಶ ನಾವು ಭಕ್ತಿಯ ಜೀವನವನ್ನ ಇವಾಗ ಎಷ್ಟೊಂದ್ ಜನ ನಾನು ನೋಡಿದೀನಿ ಭಕ್ತಿ ಅಂದ್ರೆ ಸುಮ್ಮನೆ ಸೇವೆ ಅಂತ ಅನ್ಕೊಂಡಿರ್ತಾರೆ ಭಕ್ತಿ ಅಂದ್ರೆ ಸುಮ್ಮನೆ ಸೇವೆ ಅಲ್ಲ ಮೊದಲು ಬದಲಾವಣೆ ನಮ್ಮ ಒಳಗಡೆ ಬದಲಾವಣೆ ಆಗ್ಬೇಕು ನಮ್ಮ ಹೃದಯ ಪರಿವರ್ತನೆ ಆಗ್ಬೇಕು ನಮ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಕಡಿಮೆ ಆಗ್ಬೇಕು ಇದು ಭಕ್ತಿ ಅದರ ಪರಿಣಾಮ ಪ್ರೀತಿಯಿಂದ ಕೃಷ್ಣನಿಗೆ ಸೇವೆ ಮಾಡ್ತೀವಿ ಅವಾಗ ಸೇವೆ ಸುಮ್ಮನೆ ದೈಹಿಕವಾದ ಯಾವುದೋ ಕಾರ್ಯ ಅಲ್ಲ ನಾನೆಲ್ಲೋ ಹೋದೆ ಏನೋ ಮಾಡ್ದೆ ಇದ್ ಮಾಡ್ದೆ ಅದ್ ಮಾಡಿದೆ ಆ ಮನಸ್ಸು ಆ ಮನಸ್ಸು ನಮ್ಮ ಹೃದಯ ಪರಿವರ್ತನೆಗೊಳ್ಬೇಕು ಈ ಕಾಮಕ್ರೋಧ ಲೋಪ ಮೋಹ ಮದ ಮಾತ್ಸರ್ಯ ಕಡಿಮೆ ಆಗ್ಬೇಕು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಮೊದಲು ಪ್ರಶ್ನೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವ ಹ್ಮ್ ನಾವು ಸಾಮಾನ್ಯವಾಗಿ ನಾನು ಮುಂಚೆನೆ ಹೇಳ್ದಂಗೆ ಈ ಕಾಮಕ್ರೋಧ ಲೋಪಮೋಹದ ಮಾತ್ಸರ್ಯವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಜೀವನ ನಡೆಸ್ತಾ ಇದೀವಿ ಹಾಗಾಗಿ ಅದ್ಯಾವುದು ಹೋಗೋದಿಲ್ಲ ನಮ್ಮಿಂದ ಅದ್ಯಾವುದು ಹೋಗೋ ತನಕ ಆ ನಮಗೆ ಭಗವತ್ ಪ್ರಜ್ಞೆ ಸಂಪೂರ್ಣವಾಗಿ ಬರೋದಿಲ್ಲ ಅವಾಗ ನಮ್ಮ ಯೋಚನೆಯಲ್ಲಿ ನಾವು ಜೀವನ ಮಾಡ್ತೀವಿ ನನಗೆ ಬೇಕಾದಂಗೆ ನನಗೆ ಇದು ಇಷ್ಟ ನನಗೆ ಇದು ಕಷ್ಟ ಇದೆಲ್ಲ ಪೂರ್ತಿ ಬದ್ಧ ಸ್ಥಿತಿ ಕೃಷ್ಣನ ಭಕ್ತನ ಸ್ಥಿತಿ ಏನು ಇದು ಕೃಷ್ಣನಿಗೆ ಇಷ್ಟ ಇದು ಕೃಷ್ಣನಿಗೆ ಇಷ್ಟ ಇಲ್ಲ ಮತ್ತೆ ಕೃಷ್ಣನಿಗೆ ಇಷ್ಟ ಕೃಷ್ಣನಿಗೆ ಇಷ್ಟ ಇಲ್ಲ ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತೆ ಅಥವಾ ಕೃಷ್ಣನಿಗೆ ಆಶ್ರಯ ಕೃಷ್ಣನಲ್ಲಿ ಶರಣಾಗತರಾಗೋದು ಅಂದ್ರೆ ಆ ಆಧ್ಯಾತ್ಮಿಕ ಗುರುಗಳಿಗೆ ಶರಣಾಗತರಾಗೋದು ಆಧ್ಯಾತ್ಮಿಕ ಗುರುಗಳಿಗೆ ಇದು ಇಷ್ಟ ಇಲ್ಲ ಆಧ್ಯಾತ್ಮಿಕ ಗುರುಗಳಿಗೆ ಅದು ಇಷ್ಟ ಇಲ್ಲ ಇದು ಇಷ್ಟ ಇದು ಇಷ್ಟ ಇಲ್ಲ ಅದರ ಪ್ರಕಾರ ನಮ್ಮ ಜೀವನವನ್ನ ನಡೆಸ್ಬೇಕು ಸೊ ಇದನ್ನ ನಾನು ಮುಂಚೆನು ಬಹಳ ಸತಿ ಹೇಳಿದೀನಿ ದಯವಿಟ್ಟು ಇದನ್ನ ಮನಸ್ಸಿನಲ್ಲಿ ನಾಟಿ ಇರಿಸ್ಕೊಳ್ಳಿ ಇದನ್ನ ಯೋಚನೆ ಮಾಡಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡಿದೀವೋ ಅಷ್ಟರ ಮಟ್ಟಿಗೆ ಈ ಅನರ್ಥಗಳು ದೂರವಾಗೋದಿಲ್ಲ ಶರಣಾಗತಿ ಅಂದ್ರೆ ಈ ಎಲ್ಲಾ ಸ್ವಾತಂತ್ರ್ಯವನ್ನ ಬಿಟ್ಟು ಆಧ್ಯಾತ್ಮಿಕ ಗುರುಗಳ ಆದೇಶವನ್ನೇ ಜೀವನದ ಗುರಿಯಾಗಿ ಸ್ವೀಕಾರ ಮಾಡೋದು ಯಾರು ಈ ರೀತಿ ಜೀವನ ನಡೆಸ್ತಾರೋ ಅವರು ಎಲ್ಲ ಅನರ್ಥಗಳಿಂದ ಬಹಳ ಬೇಗ ಹೊರಗಡೆ ಬಂದ್ಬಿಡ್ತಾರೆ ಅದು ಸಂಪೂರ್ಣ ಶರಣಾಗತಿಯ ಹಂತ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರು ಹ ಗುರುಂ ಗುರು ಪ್ರಪದ್ಯತ ಎಲ್ಲರೂ ಗುರುಗಳ ಹತ್ರ ಹೋಗ್ಬೇಕು ಆಧ್ಯಾತ್ಮಿಕ ಗುರುಗಳ ಹತ್ರ ಹೋಗ್ಬೇಕು ದೀಕ್ಷೆಯನ್ನ ತಗೋಬೇಕು ಆದ್ರೆ ದೀಕ್ಷೆ ಒಂದು ಫ್ಯಾಷನ್ ಅಲ್ಲ ಪ್ರೌಪಾತರು ಬರೀತಾರೆ ದೀಕ್ಷೆ ಫ್ಯಾಷನ್ ಅಲ್ಲ ದೀಕ್ಷೆ ಯಾರಿಗೆ ಯಾರ ಜೀವನ ಗುರಿ ಕೃಷ್ಣನನ್ನ ಪಡೆಯುವುದೋ ಅವರು ದೀಕ್ಷೆಯನ್ನ ತಗೋಬೇಕು ಜೀವನದ ಗುರಿ ಕೃಷ್ಣ ಆದ್ರೆ ಕೃಷ್ಣನನ್ನ ಪಡೆಯೋದಕ್ಕೆ ನಮ್ಮಲ್ಲಿ ಯೋಗ ಯೋಗ್ಯತೆ ಏನು ಅನರ್ಥಗಳು ಸೊನ್ನೆ ಆಗ್ಬೇಕು ಸೊ ನಾವು ದೀಕ್ಷೆಯನ್ನ ತಗೋತಾ ಇದ್ದೀವಿ ಅಂದ್ರೆ ನಮಗೆ ಅನರ್ಥಗಳನ್ನ ತೆಗೆದಾಕಕ್ಕೆ ದೃಢವಾದ ಇಚ್ಛೆ ಇರಬೇಕು ಇಲ್ಲಾಂದ್ರೆ ದೀಕ್ಷೆಯಿಂದ ಏನು ಪ್ರಯೋಜನ ಆಗೋದಿಲ್ಲ ಎಷ್ಟೊಂದು ಜನ ನಾನು ದೀಕ್ಷೆ ತಗೊಂಡೆ ಜೀವನದಲ್ಲಿ ಏನು ಬದಲಾವಣೆ ಆಗಲಿಲ್ಲ ಹೇಗೆ ಸಾಧ್ಯನೇ ಇಲ್ಲ ಜೀವನದಲ್ಲಿ ಬದಲಾವಣೆ ಆಗದೆ ಇರೋಕ್ ಸಾಧ್ಯನೇ ಇಲ್ಲ ಯಾವಾಗ ಬದಲಾವಣೆ ಆಗಲ್ಲ ಯಾವಾಗ ನಾವು ಆ ದೀಕ್ಷೆನ ಮನೋಭಾವದಿಂದ ತಗೊಂಡಿಲ್ಲ ಸುಮ್ಮನೆ ಒಂದು ಬಾಹ್ಯ ಚಟುವಟಿಕೆಯಾಗಿ ನಾವು ದೀಕ್ಷೆಯನ್ನ ತಗೊಂಡು ಓ ನನಗೊಂದು ಆ ಏನೋ ಹೊಸ ದಪ್ಪಮಾಲಾ ಬಂತು ಹೊಸ ಹೆಸರು ಬಂತು ಹ್ಮ್ ಆದ್ರೆ ನಿಜವಾಗ್ಲು ಯಾರು ಸರಿಯಾಗಿ ದೀಕ್ಷೆಯನ್ನ ತಗೊಂಡು ಸರಿಯಾಗಿ ಗುರುಗಳಿಗೆ ಶರಣಾಗತರಾಗಿರ್ತಾರೋ ಅವರ ಜೀವನದಲ್ಲಿ ಅವರ ಅನರ್ಥಗಳು ಟಕ್ ಟಕ್ ಅಂತ ಕ್ಲೀನ್ ಆಗ್ತಾ ಹೋಗುತ್ತೆ ಹೃದಯ ಪರಿಶುದ್ಧವಾಗತ್ತೆ ಹಾ ಇದನ್ನ ಮುಂಚೆನೂ ಹೇಳಿದೀನಿ ನಮ್ಮ ಹೃದಯದಲ್ಲಿ ಈ ರೀತಿ ಭಾವನೆಗಳು ಮೇ ಈ ಅಲೆಗಳು ಹೇಳ್ತಾ ಇರತ್ತೆ ಆ ಇವು ಹಿಂಗಂದ್ರು ನನಗೆ ಕೋಪ ಬಂತು ಆ ಅಥವಾ ಮೂಡು ಒಂದಿನ ಮೂಡ್ ಚೆನ್ನಾಗಿದೆ ಇನ್ನೊಂದಿನ ಮೂಡ್ ಚೆನ್ನಾಗಿಲ್ಲ ಈ ಮೂಡ್ ಅಂದ್ರೆ ಏನು ಈ ಕಾಮಕ್ರೋಧ ಲೋಭ ಮೊಹಮ್ಮದ ಮಾತ್ಸರ್ಯ ಈ ರೀತಿ ಎಲ್ಲ ನಾವು ಈ ಇಂತಹ ವಿಷಯಗಳನ್ನ ಅನುಭವಿಸ್ತಾ ಇದ್ರೆ ಅಂದ್ರೆ ನಮ್ಮಲ್ಲಿ ಅನರ್ಥಗಳಿವೆ ಅನರ್ಥಗಳು ಎಲ್ಲರಲ್ಲೂ ಇದೆ ನಾವೇನು ಸಾ ಮಹಾ ಸಾಧುಗಳಲ್ಲ ಮಹಾಸಾಧುಗಳಿದ್ರೆ ನಾವು ಇಲ್ಲಿಗೆ ಬರ್ತಾನೆ ಸೊ ನಮ್ಮೆಲ್ಲರಲ್ಲೂ ಅನರ್ಥ ಇದೆ ಅದನ್ನ ನಾವು ಮೊದಲು ಸ್ವೀಕಾರ ಮಾಡಬೇಕು ಎಷ್ಟೊಂದ್ ಜನಕ್ಕೆ ನಾವು ಇದನ್ನ ಹೇಳಿದ್ರೆ ಅಂದ್ರೆ ಅದನ್ನ ಸ್ವೀಕಾರ ಮಾಡಕ್ಕೆ ರೆಡಿಯಾಗಿಲ್ಲ ಅವರು ನನ್ನಲ್ಲಿ ಅನರ್ಥ ಇದೆ ನಾನು ಹೆಂಗೆ ಹೇಳ್ಕೊಳಕ್ಕಾಗತ್ತೆ ನನ್ನಲ್ಲಿ ಅನರ್ಥ ಇದೆ ಅಂತ ಅದು ಮಿಥ್ಯ ಅಹಂಕಾರ ಅನರ್ಥಗಳಿವೆ ಸೊ ಎಲ್ಲ ದೀಕ್ಷೆಯನ್ನ ಪಡ್ಕೊಂಡಿರೋರು ಎಲ್ಲರಲ್ಲೂ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡೋದು ಅಥವಾ ದೀಕ್ಷೆಯನ್ನ ಪಡ್ಕೊಳಕ್ ಇಚ್ಛೆ ಇರೋರು ಏನ್ ಮಾಡ್ಬೇಕು ನಮ್ಮ ನಮ್ಮಲ್ಲಿ ಇರೋ ಅನರ್ಥಗಳನ್ನ ನಾವು ನೋಟ್ ಮಾಡ್ಕೋಬೇಕು ನಾವು ನಾವು ಓ ನಾನು ಈ ಆರು ಅನರ್ಥಗಳಲ್ಲಿ ಈ ಒಂದು ಎರಡು ಮೂರು ನಾಲ್ಕರಿಂದ ನಾನು ತೊಂದರೆಗೀಡಾಗಿದ್ದೀನಿ ಹ್ಮ್ ಯಾರು ಹೇಳ್ಬೋದು ನಾನು ಎಲ್ಲಾ ಆರ್ರಿಂದನೂ ಕಷ್ಟ ಪಡ್ತಾ ಇದ್ದೀನಿ ಯಾರು ಹೇಳ್ಬೋದು ಇಲ್ಲ ನಾನು ಒಂದರಿಂದಾನೇ ಕಷ್ಟ ಪಡ್ತಾ ಇದ್ದೀನಿ ಎರಡರಿಂದ ಕಷ್ಟ ಮಾಡ್ತಾ ಇದ್ದೀನಿ ಒಬ್ರೊಬ್ರ ಸನ್ನಿವೇಶ ಜೀವನದ ಸನ್ನಿವೇಶ ಪ್ರಕಾರ ಆದ್ರೆ ಅದನ್ನ ಮೊದಲು ನಾವು ಪರಿಗಣಿಸ್ಬೇಕು ಓಕೆ ಇದೆಲ್ಲ ಅನರ್ಥಗಳಿದೆ ನನ್ನಲ್ಲಿ ಇವಾಗ ಏನ್ ಮಾಡ್ಬೇಕು ಹೇಗೆ ಹೊರಗಡೆ ಬರೋದು ಅನರ್ಥಗಳಿಂದ ಹೊರಗಡೆ ಬರೋದಕ್ಕೆ ಇರೋ ಮಾರ್ಗ ಭಕ್ತಿ ಸೇವೆ ಸಂಪೂರ್ಣ ಶರಣಾಗತಿಯಲ್ಲಿ ಭಕ್ತಿ ಸೇವೆಯನ್ನ ಮಾಡಿದಾಗ ವಿಶೇಷವಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಅನರ್ಥಗಳು ಹೊರಟೋಗ್ಬಿಡತ್ವಿ ಆದ್ರೆ ನಾವು ಸಾಮಾನ್ಯವಾಗಿ ಅಷ್ಟು ಚೆನ್ನಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಲ್ಲ ಹಾಗಾಗಿ ಅನರ್ಥಗಳು ಹೋಗಕ್ಕೆ ಸಮಯ ತಗೊಳುತ್ತೆ ಹಾಗೆ ಎರಡನೇ ವಿಧಾನ ಏನು ಭಾಗವತ ಶ್ರವಣ ನಿತ್ಯಂ ಭಾಗವತ ಸೇವೆಯ ಅದು ಹೇಗೆ ಭಕ್ತರ ಸಂಘದಲ್ಲಿ ಭಾಗವತವನ್ನ ಚರ್ಚೆ ಮಾಡ್ಬೇಕು ನಾವು ಅವಾಗ ಏನಾಗುತ್ತೆ ಆ ವಿಷಯ ಹೃದಯದೊಳಗೆ ಹೋಗಬೇಕು ಹೃದಯವನ್ನ ಕ್ಲೀನ್ ಮಾಡಬೇಕು ಅದು ಇದೂ ಆಗ್ತಾ ಇಲ್ವಾ ಇವೆರಡರಿಂದಾನು ಉಪಯೋಗ ಆಗ್ತಾ ಇಲ್ವಾ ನಿಮಗೆ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಭಕ್ತರಾಗೆ ನೀವು ಶರಣಾಗತರಾಗಿ ಅವರ ಬಳಿ ಹೋಗಿ ಹೇಳ್ಬೇಕು ಪ್ರಭುಗಳೇ ಆತಾಜಿ ಈ ರೀತಿ ಇಷ್ಟು ಅನರ್ಥಗಳಿದೆ ನನ್ಗೆ ಇದರಿಂದ ಬಿಡುಗಡೆ ಸಿಗ್ತಾ ಇಲ್ಲ ಏನ್ ಮಾಡ್ಬೇಕು ಅವರು ಮಾರ್ಗದರ್ಶನ ಕೊಡ್ತಾರೆ ಸೊ ಇದನ್ನ ಪ್ರತಿಯೊಬ್ಬರು ಮಾಡ್ಲೇಬೇಕು ಇದೇ ಭಕ್ತಿಯ ಸಾಧನೆ ಇದೇ ಪ್ರಗತಿ ಪಥ ಹೀಗೆ ನಾವು ಪ್ರಗತಿಯನ್ನ ಮಾಡುದು ಹ್ಮ್ ಅದಕ್ಕೆ ನಾವು ಎಲ್ಲರಿಗೂ ಸಾಧನಾ ಚಾರ್ಟ್ ಕಳಿಸಿ ಅಂತ ಹೇಳ್ತೀವಿ ನಾವು ಸಾಧನೆಯನ್ನ ಹೇಗೆ ಮಾಡ್ತಾ ಇದೀವಿ ಅದನ್ನ ಕಳಿಸ್ಬೇಕು ಎಷ್ಟೊತ್ ಗೆದ್ವಿ ಎಷ್ಟೊತ್ತಿಂದ ಎಷ್ಟೋ ತನಕ ಜಪ ಮಾಡಿದ್ವಿ ಎಷ್ಟು ಮಾಲೆ ಮಾಡಿದ್ವಿ ಎಷ್ಟೊತ್ ಓದಿದ್ವಿ ಆ ಬೇರೆ ಎಷ್ಟು ಭಕ್ತಿಯ ಚಟುವಟಿಕೆಗಳು ದಿನದಲ್ಲಿ ಮಾಡ್ತಾ ಇದೀವಿ ಹ್ಮ್ ಯಾವ ಪುಸ್ತಕಗಳನ್ನ ಓದಿದೀವಿ ಅದರ ಜೊತೆಗೆ ಇದರ ಜೊತೆಗೆ ಯಾವ ಯಾವ ಅನರ್ಥಗಳನ್ನ ನಾವು ನಿವಾರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೀವಿ ಇವೆಲ್ಲವನ್ನ ನಾವು ಮಾಡ್ಬೇಕು ಅವಾಗ್ಲೇ ಈ ಸಂಪೂರ್ಣ ಶರಣಾಗತಿಯ ಹಂತಕ್ಕೆ ಆಗೋದು ಇಲ್ಲ ಯಾರಾದ್ರೂ ಒಬ್ಬ ವ್ಯಕ್ತಿ ಭಕ್ತರು ಸಂಪೂರ್ಣವಾಗಿ ಪ್ರೌಪಾದರ ಭಾವಾರ್ಥಗಳಲ್ಲಿ ಮುಳುಗೋಗಿದ್ರೆ ಆಟೋಮೆಟಿಕ್ ಆಗಿ ಅವನ್ ಹೊರಗಡೆ ಬಂದ್ಬಿಡ್ತಾನೆ ಎಲ್ಲಾ ಅನರ್ಥಗಳಿಂದ ಯಾಕಂದ್ರೆ ಪ್ರಭುಪಾದರ ಭಾವಾರ್ಥಗಳು ಅಷ್ಟು ಸೂಪರ್ ಪವರ್ಫುಲ್ ನಮ್ಮ ಮೇಲೆ ಪ್ರಭಾವ ಮಾಡತ್ತೆ ಆದ್ರೆ ಇದರಿಂದ ಹೊರಗಡೆ ಬರಬೇಕು ಇಲ್ಲಾಂದ್ರೆ ಈ ಹಂತಕ್ಕೆ ಇಲ್ಲಿ ಹೇಳ್ತಾ ಇರೋದು ಈ ಆ ಈ ಒಂದು ಕಲಿಯ ಪ್ರಭಾವದಿಂದ ನಾವು ಬಾಧಿತರಾಗ್ತೀವಿ ಕಷ್ಟ ಪಡ್ತೀವಿ ಹ್ಮ್ ಕಷ್ಟ ಪಡ್ತೀವಿ ಭಕ್ತಿಯನ್ನ ಮಾಡ್ಕೊಂಡು ಮುಂದುವರಿಯೋದಕ್ಕೆ ಸೊ ಹಾಗಾಗಿ ಇದನ್ನ ದಯವಿಟ್ಟು ಎಲ್ಲರೂ ಇದು ನಮ್ಮ ಪ್ರಗತಿಗೆ ಇರೋ ಒಂದು ಮಾರ್ಗ ನೋಡಿ ನನ್ನ ಉದ್ದೇಶ ಇಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಹೇಳೋದು ಮಾಡೋದು ಬಿಡೋದು ನಮ್ಮೆಲ್ಲರಿಗೂ ಬಿಟ್ಟಿರೋದು ಹೌದಾ ಆ ನಾವು ಯಾರು ಇನ್ನೊಬ್ಬರನ್ನ ಬಲವಂತವಾಗಿ ಯಾವುದನ್ನು ಮಾಡ್ಸಕ್ ಆಗೋದಿಲ್ಲ ಹ್ಮ್ ಸೊ ಹಾಗಾಗಿ ಇದನ್ನ ಬಗ್ಗೆ ಸ್ವಲ್ಪ ಇದನ್ನ ಯಾರು ಸೀರಿಯಸ್ ಆಗಿ ತಗೋತೀರೋ ನೀವು ಭಕ್ತಿಯಲ್ಲಿ ಮುಂದುವರಿಯೋದು ಖಂಡಿತ ಇದು ನಾನು ಜೀವನದಲ್ಲಿ ಮಾಡಿರೋದು ಹಾಗಾಗಿ ನನ್ಗೆ ಗೊತ್ತು ಇದರ ಪ್ರಭಾವ ಬಹಳ ಪ್ರಬಲವಾದದ್ದು ಈ ಪ್ರಕ್ರಿಯೆ ओके यार गौरव ಏನಾರು ಪ್ರಶ್ನೆ ಇದ್ಯಾ ओके क्लियर ಆಗಿದೆ 37 ಆ ರೇಖಾಷ್ಣ ಪ್ರಭುಜಿ ಹ ಆ ಓದಿ ಮಾತ್ರ ಯದಿಷ್ಟಿರಾ ತತ್ ಪರಿ ಸ್ತರ್ಪಾಣಂ ಬುಧಾಃ ಪುರೇ ಚ ರಾಷ್ಟ್ರೆ ವಿಭವ್ಯ ಲೋಕಾನೃತ ಜಿಂಹಾಸಿ ಹಿಂಸನಾದಿ ಆಧರ್ಮ ಚಕ್ರಂ ಗಮನಾಯ ಪರ್ಯದಾತ್ ಅನುವಾದ ಯುಧಿಷ್ಠಿರ ಮಹಾರಾಜನು ಕಲಿಯುಗದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿದ್ದನು ರಾಜಧಾನಿಯಲ್ಲಿ ರಾಜ್ಯದ ಎಲ್ಲ ಕಡೆ ಮನೆ ಮನೆಗಳಲ್ಲಿ ವ್ಯಕ್ತಿಗಳಲ್ಲಿ ಹೆಚ್ಚುತ್ತಿದ್ದ ದುರಾಸೆ ಸುಳ್ಳು ವಂಚನೆ ಮತ್ತು ಹಿಂಸೆಗಳು ಅದರ ಲಕ್ಷಣಗಳಾಗಿದ್ದವು ಆದ್ದರಿಂದ ಅವನು ತ್ಯಾಗ ಮಾಡಲು ನಿರ್ಧರಿಸಿದ್ದನು ಅದಕ್ಕೆ ತಕ್ಕ ಸಿದ್ಧತೆಗಳನ್ನು ಮಾಡಿಕೊಂಡು ತಕ್ಕ ವಸ್ತ್ರಗಳನ್ನು ಧರಿಸಿದ್ದೇನೆ ಹ್ಮ್ ದುರಾಸೆ ನಾ ಹರೇ ಕೃಷ್ಣ ದುರಾಸೆ ಸುಳ್ಳು ವಂಚನೆ ಹಿಂಸೆಗಳು ಹಾ ಇಲ್ಲೇ ಕೊಟ್ಟಿದ್ದಾರೆ ಇದು ಸ್ವಲ್ಪ ಕೆಲ ಚಿಹ್ನೆಗಳು ಅಷ್ಟೇ ಇನ್ನು ಬೇಕಾದಷ್ಟು ಗುಣಲಕ್ಷಣಗಳಿವೆ ಕಲಿಯುಗದು ಹ್ಮ್ ಆದ್ರೆ ಇವೆಲ್ಲ ನಮ್ಮ ನಮ್ಮಲ್ಲಿ ಸಾಮಾನ್ಯವಾಗಿ ಕಾಣಿಸುವಂತದ್ದು ದುರಾಸೆ ಯಾವುದರಿಂದನೂ ತೃಪ್ತಿನೇ ಇಲ್ಲ ಹೇಳೋದು ಏನಾದ್ರು ಪಡ್ಕೊಳ್ಳೋದಕ್ಕೆ ಸುಳ್ಳೇಳೋದು ಹ್ಮ್ ವಂಚನೆ ವಂಚನೆ ಎರಡು ರೀತಿಯಲ್ಲಿ ಒಂದು ನಿಜವಾಗಿ ಇನ್ನೊಬ್ಬರಿಗೆ ಮೋಸ ಮಾಡೋದು ಇನ್ನೊಂದು ಹೇಳೋದೊಂದು ಮಾಡೋದೊಂದು ಅದು ವಂಚನೆ ಹ್ಮ್ ಸೊ ಇದೆಲ್ಲ ಹ್ಮ್ ಅನರ್ಥಗಳು ಹಿಂಸೆ ಕೊಡೋದು ಇನ್ನೊಬ್ಬ ಇನ್ನೊಂದು ಜೀವಿಗೆ ಹ್ಮ್ ಸೊ ಇವೆಲ್ಲ ಸೊ ಯುಧಿಷ್ಠಿರ ಮಹಾರಾಜ ನೋಡ್ದ ಅಯ್ಯೋ ಇವೆಲ್ಲ ಏನು ಆ ಇಲ್ಲಿ ಇಂತ ವಾತಾವರಣದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಆದ್ರೆ ನಿಜವಾಗ್ಲು ಯುಧಿಷ್ಠಿರ ಮಹಾರಾಜ ಅನ್ನೋ ಉದ್ದೇಶ ಈ ಅವನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಲ್ಲ

ಆಮೇಲೆ ಉತ್ತಮ ಶಿಕ್ಷಣವನ್ನು ಪಡೆದು ತನಗೆ ಸರಿ ಸಮಾನವಾದ ಸಾಮರ್ಥ್ಯವನ್ನು ಪಡೆದಿದ್ದ ತನ್ನ ಮೊಮ್ಮಗನನ್ನು ಹಸ್ತಿನಾಪುರ ರಾಜಧಾನಿಯಲ್ಲಿ ಸಮುದ್ರ ಪರ್ಯಂತವಾದ ವಿಶಾಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡಿ ಸಿಂಹಾಸನ ಸಿಂಹಾಸನದ ಮೇಲೆ ಸಿಂಹಾಸನ ಮೇಲೆ ಆ ಇದ್ರ ಬಗ್ಗೆ ಆಮೇಲೆ ಒಂದ್ ಸ್ವಲ್ಪ ಹೇಳ್ತೀನಿ ಇವಾಗ ಅಷ್ಟೇ ಅಲ್ಲಿ ಸಿಂಹಾಸನದಲ್ಲಿ ಕೂರಿಸ್ದ ಇನ್ನೇನು ಇಲ್ಲ ಹ್ಮ್ ಚಕ್ರವರ್ತಿ ಅವನ ಮೊಮ್ಮಗ ಸಿದ್ಧನಾಗಿದ್ದ ಅವನನ್ನ ಕೂರಿಸ್ದ ಅವನ್ ಪಾಡಿಗಿನ ಹೊರಟ ಓಕೆ ಮೂವತ್ತೊಂಬತ್ತು ಓಕೆ ನಾನು ಈ ಶ್ಲೋಕಗಳು ಹಾ ಓಕೆ ಓದಿ ಮತ್ತೆ ಮಥುರಾಯಂ ತಥಾ ವಜ್ರಂ ಶೂರಸೇನಾಪತಿಂ ತಥಾ ಪ್ರಜಾ ಪಚ ನಿರೂಪೈ ಶ್ರೀ ಶ್ರೀ ಬಧೀಶ್ವರ ಅನುವಾದ ಆಮೇಲೆ ಯುದಿಷ್ಠಿರನು ಅನಿರುದ್ಧನ ಅಂದ್ರೆ ಶ್ರೀ ಕೃಷ್ಣ ಪ್ರಭುವಿನ ಮೊಮ್ಮಗ ಮಗ ವಜ್ರನನ್ನು ಶೂರಸೇನ ರಾಜ್ಯದ ಅರಸನನ್ನಾಗಿ ಮಥುರಾ ನಗರದಲ್ಲಿ ನೆಲೆಗೊಳಿಸಿದನು ಅನಂತರ ಅವನು ಒಂದು ಪ್ರಜಾಪತಿಯ ಯಾಗವನ್ನು ಮಾಡಿ ಗೃಹಸ್ಥ ಜೀವನವನ್ನು ತೊಡೆಯುವ ಸಲುವಾಗಿ ತನ್ನಲ್ಲೇ ಇರಿಸಿಕೊಂಡನು ಓಕೆ ಸೊ ಇದರಲ್ಲಿ ಇದರಿಂದ ಶುರು ಆಗತ್ತೆ ನಮಗೆ ಬಹಳ ಮುಖ್ಯವಾದ ಕೆಲವು ಉಪದೇಶಗಳು ಸೊ ಪ್ರೌಪಾದ್ರಿ ಇಲ್ಲಿ ಬರಿತಾ ಇದ್ದಾರೆ ಭಾವಾರ್ಥದಲ್ಲಿ ಪ್ರತಿಯೊಬ್ಬರ ಜೀವನ ಹೇಗೆ ನಾವು ನಮ್ಮ ಜೀವನವನ್ನು ನಡೆಸ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ಹದಿನೈದರಿಂದ ರಿಂದ ಇಪ್ಪತ್ತು ವರ್ಷಗಳು ಸಾಯುವ ಮುನ್ನ ಸಾಯುವ ಮುನ್ನ ಹದಿನೈದರಿಂದ ಇಪ್ಪತ್ತು ವರ್ಷಗಳು ಸಂಪೂರ್ಣವಾಗಿ ಭಕ್ತಿ ಸೇವೆಗೆ ನಾವು ಮುಡಿಪಾಗಿಡ್ಬೇಕಂತ ಆಗ ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸ್ತೀವಿ ಓಕೆನಾ ಪ್ರೌಪ ಕೊಟ್ಬಿಡಿ ಕೊಟ್ಬಿಟ್ಯಾರೇ ಆ ಸಾಯುವ ಮುನ್ನ ಹದಿನೈದರಿಂದ ಇಪ್ಪತ್ತು ವರ್ಷ ಸಂಪೂರ್ಣ ಭಕ್ತಿಗೆ ಜೀವನ ಸಮರ್ಪಿತವಾಗಿರ್ಬೇಕು ಭಕ್ತಿಗೆ ಜೀವನ ಸಂಪೂರ್ಣವಾಗಿ ಸಮರ್ಪಿತವಾಗಿರ್ಬೇಕು ಅಂದ್ರೆ ಏನರ್ಥ ಸೊ ಇದನ್ನ ನಾವು ಇದನ್ನ ಅದಕ್ಕೆ ಹೇಳಿದೆ ಇದರಿಂದ ಮುಂದಿನ ಶ್ಲೋಕಗಳಲ್ಲಿ ನಾವು ಭಾವಾರ್ಥಗಳನ್ನ ಓದ್ತಾ ಹೋದ್ರೆ ಇದನ್ನ ನಾನು ಸಾಕಷ್ಟು ಸತಿ ಮುಂಚೆನೂ ಹೇಳಿದೀನಿ ಮತ್ತೆ ಈ ಈ ಶ್ಲೋಕಗಳಿಗೆ ವಿಶೇಷವಾಗಿ ಅನ್ವಯಿಸುವಂತದು ಗೃಹಸ್ಥ ಧರ್ಮವನ್ನು ತೊರೆಯುವ ಒಂದು ಯೋಜನೆ ಗೃಹಸ್ಥ ಧರ್ಮಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು ನಾವು ಆ ಗೃಹಸ್ಥ ಧರ್ಮಕ್ಕೆ ಫುಲ್ ಸ್ಟಾಪ್ ತಕ್ಷಣ ಎಷ್ಟು ಇನ್ನು ಸಮಯ ಉಳಿದಿದ್ಯೋ ಅಷ್ಟು ಸಮಯವನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು ಏನಾದ್ರೂ ನಮ್ಗೆ ಅದೃಷ್ಟವರ್ಶಾದ ಹದಿನೈದು ಇಪ್ಪತ್ತು ವರ್ಷ ಸಿಕ್ಬಿಟ್ರೆ ಭಗವದ್ ಧಾಮ ಕೊಟ್ಟೋಗ್ಬಿಡ್ತೀವಿ ಹದಿನೈದು ವರ್ಷ ಅಂದ್ರೆ ಏನು ಪ್ರೌಪಾದ್ರೆ ಹೇಳ್ತಾ ಇರೋದು ಬಹಳ ಗಂಭೀರವಾಗಿ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಆಗ ಪರಿಪೂರ್ಣತೆ ಖಂಡಿತ ಇವಾಗ ನೋಡಿ ಯೋಚನೆ ಮಾಡಿ ನಾವು ಭಾಗಶಃ ಭಕ್ತಿಯನ್ನ ಮಾಡೋದ್ರಿಂದ ಏನನ್ನ ಸಾಧಿಸೋಕೆ ಸಾಧ್ಯ ಹ್ಮ್ ಪ್ರೌಪಾದ್ರೆ ಹೇಳ್ತಾ ಇದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಹ್ಮ್ ಸೊ ಈ ಗೃಹಸ್ಥ ಜೀವನವನ್ನ ನಾವು ತ್ಯಜಿಸಕ್ಕೆ ನಾವು ಯೋಜನೆಯನ್ನ ಮಾಡ್ಲಿಲ್ಲ ಅಂದ್ರೆ ಇದಿಷ್ಟಿರ ಇಲ್ಲ ಅದೇ ಮಾಡ್ತಾ ಇರೋದು ಇದ್ದ ಮಗನನ್ನ ಕೂರಿಸ್ದ ಹೊರಟ ಸಾಕು ಗೃಹಸ್ಥ ಕರ್ತವ್ಯಗಳನ್ನ ಮುಗಿಸ್ಕೋಬೇಕು ಬೇಗ ಹ್ಮ್ ಅದಕ್ಕೆ ನಾವು ನಿಜವಾಗ್ಲೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಪ್ಪ ನಾನು ಸಂಪೂರ್ಣವಾಗಿ ನಮ್ಮ ಭಕ್ತಿ ಸೇವೆ ತೊಡಗೋ ರೀತಿಯಲ್ಲಿ ಆಗೋದಿಕ್ಕೆ ದಯವಿಟ್ಟು ನನ್ನ ಜವಾಬ್ದಾರಿಗಳನ್ನೆಲ್ಲ ಆ ಬೇಗ ಆಗೋ ಹಂಗೆ ಕೃಪೆಯನ್ನು ಕೊಡಪ್ಪ ಯಾಕಂದ್ರೆ ಇದು ನಮ್ಮ ಕರ್ಮ ಫಲದ ಪ್ರಕಾರ ಹೋದ್ರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಸಮಯ ಆಗುತ್ತೋ ಏನು ಎತ್ತ ನಮ್ಗೆ ಗೊತ್ತಿಲ್ಲ ಅರೆ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರಜಾಂ ತ್ವ ಸರ್ವಪಾಪೇಬ್ಯ ಮೋಕ್ಷಿ ಕೃಷ್ಣ ನಮ್ಮ ಜೀವನವನ್ನ ಬದಲಾಯಿಸಬಹುದು ಸೊ ನಮಗೆ ಬಹಳ ಕಷ್ಟಗಳಿರ್ಬೋದು ಹಣದ ಸಮಸ್ಯೆ ಇರ್ಬೋದು ಸಂಬಂಧಗಳಲ್ಲಿ ಸಮಸ್ಯೆ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದ್ ಇರ್ಬೋದು ಅದೇ ಇವೆಲ್ಲವನ್ನ ತೆಗೆದುಹಾಕೋ ಶಕ್ತಿ ಕೃಷ್ಣನಲ್ಲಿ ಇದೆ ಸೊ ನಾವು ಕೃಷ್ಣನಿಗೆ ಶರಣಾಗತರಾಗಿ ಬೇಡ್ಕೋಬೇಕು ನಾನು ನಿನ್ನ ಭಕ್ತಿ ಸೇವೆಯನ್ನ ಪೂರ್ಣ ರೀತಿಯಲ್ಲಿ ಮಾಡೋದಕ್ಕೆ ಆಗೋ ರೀತಿಯಲ್ಲಿ ನನಗೆ ನನ್ನ ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ಬಿಡಪ್ಪ ನನಗೆ ದಯವಿಟ್ಟು ಆ ರೀತಿಯಲ್ಲಿ ತೊಡಗಕ್ಕೆ ಶಕ್ತಿ ಕೊಡು ಹಾ ಆಗ ಏನಾಗತ್ತೆ ನಾನು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಬಹುದು ಆದರೆ ಅದಕ್ಕೋಸ್ಕರ ಎಷ್ಟೊಂದು ಜನ ಏನು ಮಾಡ್ತಾರೆ ಇವತ್ತು ಭಕ್ತಿ ಮಾಡಲ್ಲ ನಾಳೆ ಮಾಡ್ತೀನಿ ಯಾಕಂದ್ರೆ ಇವತ್ತು ಎಲ್ಲ ಈ ಜವಾಬ್ದಾರಿಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ನಾಳೆ ಶುರು ಮಾಡ್ತೀನಿ ಭಕ್ತಿ ನಾಳೆ ಅನ್ನೋದು ಹಾಳು ನಾಳೆ ಅನ್ನೋದು ಬರೋದಿಲ್ಲ ನಾವೇನು ಹೇಳ್ತಿರೋದು ಭಕ್ತಿಯನ್ನು ಮಾಡಬೇಕು ಜೊತೆಗೆ ಕರ್ತವ್ಯಗಳನ್ನು ಮುಗಿಸ್ಕೊಳ್ಳೋ ಒಂದು ಕೃಪೆ ಅದು ನಮ್ಮ ಯೋಜನೆಯಿಂದ ಆಗೋದಿಲ್ಲ ಭಗವಂತನ ಕೃಪೆಗಾಗಿ ಬೇಡ್ಕೋಬೇಕು ಆ ದೃಢವಾದ ಆಸೆಯನ್ನ ಇಟ್ಕೋಬೇಕು ನಾವು ಆಯ್ತು ನಾನು ಇಷ್ಟು ವಯಸ್ಸಾದ್ಮೇಲೆ ಕೆಲಸ ಮಾಡಲ್ಲ ಅನ್ಬಿಟ್ಟು ನಾವು ಸಿದ್ಧರಾಗಿದ್ದೀವೋ ಇಲ್ವೋ ಅದನ್ನು ತ್ಯಜಿಸ್ಬಿಡೋದಲ್ಲ ಆದ್ರೆ ಆ ಒಂದು ಆಸೆಯನ್ನ ಇಟ್ಕೋಬೇಕು ಎಲ್ಲ ಕೆಲಸಗಳಿಂದ ನಿವೃತ್ತರಾಗ್ಬೇಕು ಸಂಪೂರ್ಣವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು ಕ್ರೋಪದವಾಗಿ ಹೇಳಿರೋ ರೀತಿಯಲ್ಲಿ ನಮಗೆ ಜೀವನದಲ್ಲಿ ಹತ್ತ ಹದಿನೈದು ವರ್ಷ ಸಿಕ್ಬಿಟ್ರೆ ಕೇವಲ ಭಕ್ತಿ ಸೇವೆಯಲ್ಲಿ ಇನ್ನೊಂದ್ ನಾವು ಯೋಚನೆ ಮಾಡ್ಬೇಕು ಬಹಳ ವಯಸ್ಸಾದಾಗ ನಾನು ಮಾಡ್ತೀನಿ ಅಂದ್ರೆ ಏನ್ ಮಾಡಕ್ ಶಕ್ತಿ ಇರತ್ತೆ ಅವಾಗ ಹ್ಮ್ ಅದಕ್ಕೆ ಗೃಹಸ್ಥ ಆಶ್ರಮಕ್ಕೆ ಲೈನ್ ಹಾಕಿರೋದು ಐವತ್ತು ವರ್ಷ ಕುಲಿಯುಗ್ ನಾನು ಹೇಳ್ದಂಗೆ ಐವತ್ತೈದು ಅರವತ್ತು ಮ್ಯಾಕ್ಸಿಮಮ್ ಕಳಚ್ಕೊಳ್ತಾ ಇರ್ಬೇಕು ನಾವು ಹ್ಮ್ ಗಂಡ ಮಕ್ಳಿದ್ರೆ ಬಹಳ ಸಂತೋಷ ಗಂಡು ಮಕ್ಳು ಮದ್ವೆ ಮಾಡೋದು ಗಂಡು ಮಕ್ಳಿಗೆ ಜವಾಬ್ದಾರಿ ಕೊಡೋದು ನಮ್ಮ ಕೈ ನಾವು ತೊಳ್ಕೊಂಬಿಡೋದು ಹೆಣ್ಮಕ್ಳಿದ್ರೆ ಬರೀ ಹೆಣ್ಮಕ್ಳು ಇರೋರು ಮನೆಯಲ್ಲಿ ಮದುವೆ ಮಾಡಿ ನಮ್ಮ ಜೀವನವನ್ನ ನಾವು ನಡ್ಸ್ಕೊಳ್ಳೋ ಯೋಜನೆಯನ್ನು ಕೂಡ ಮಾಡ್ಕೋಬೇಕು ಹಾಂ ಸೊ ಅಂತೂ ಹೆಂಗೋ ಅಂದ್ರೂ ಕೂಡ ಪತಿ ಪತ್ನಿ ಇಬ್ಬರೇ ಇದ್ದಾಗ ಸಹಜವಾದ ಜೀವನ ಹ್ಮ್ ಯಾವ ಬೇರೆ ಜವಾಬ್ದಾರಿ ಇರಬಾರ್ದು ಈ ಲೋನು ಆ ಲೋನು ಇವ್ರಿಗ್ ದುಡ್ಡು ಕೊಡ್ಬೇಕು ಅವ್ರಿಗೆ ದುಡ್ಡು ಕೊಡ್ಬೇಕು ಯಾವುದು ಇರಬಾರ್ದು ಎಲ್ಲ ಕೈ ತೊಳ್ಕೊಂಡ್ಬಿಡ್ಬೇಕು ಸರ್ವಧರ್ಮ ಅಂತ ಪರಿತ್ಯಜ್ಯ ಎಲ್ಲಾ ಧರ್ಮವನ್ನು ತ್ಯಜಿಸ್ಬೇಕು ಆ ಹಂತದಲ್ಲಿ ಇವಾಗ ತ್ಯಜಿಸಂಗಿಲ್ಲ ಇವಾಗ ಕೆಲಸ ಇದೆ ಮಾಡ್ತಾ ಇದ್ದೀವಿ ಆದ್ರೆ ಆ ಹಂತಕ್ಕೆ ಬರಬೇಕು ಹ್ಮ್ ಇಲ್ಲಾಂದ್ರೆ ಪರಿಪೂರ್ಣತೆ ಒಂದು ಜೀವನದಲ್ಲಿ ಆಗೋದಿಲ್ಲ ಮತ್ತೆ ಅಷ್ಟೇ ಇನ್ನೇನಿಲ್ಲ ಮತ್ತೆ ಬರ್ಬೇಕು ಆಮೇಲೆ ಅದೃಷ್ಟವಶಾತ್ ಆ ನಮ್ಗೆ ಒಳ್ಳೆ ಭಕ್ತರ ಸಂಘ ಸಿಕ್ಕು ನಾವು ಮುಂದುವರೆದ್ರೆ ಸಂತೋಷ ಓಕೆ ಇನ್ನು ಶ್ಲೋಕಗಳು ಓದ್ಬಿಡಣ ನಾನ್ ಶ್ಲೋಕ ಅನುವಾದ ಓದ್ಬಿಡ್ತೀನಿ ವಿಧಿಷ್ಠಿರ ಮಹಾರಾಜನ ಒಡನೆ ತಾನು ಧರಿಸಿದ್ದ ರಾಜೋಚಿತವಾದ ಅಮೂಲ್ಯ ವಸ್ತ್ರಗಳನ್ನು ಸಣ್ಣ ತೊಂಟ ಪಟ್ಟಿಯೇ ಮೊದಲಾದ ಆಭರಣಗಳನ್ನು ತೆಗೆದುಹಾಕಿ ಪ್ರತಿಯೊಂದು ವಸ್ತುವಿನಲ್ಲೂ ಪೂರ್ಣ ಅನಾಸಕ್ತನಾದನು ಮೋಹವನ್ನು ತೊರೆದನು ಸೊ ಇದು ಆ ಒಂದು ಆವರಣ ವಾನಪ್ರಸ್ಥದ ಒಂದು ಸೂಚನೆ ಇಲ್ಲಿ ಪ್ರಭಾದರು ಭಾಷೆಯಲ್ಲಿ ಒಂದು ಬರಿತಾ ಇದ್ದಾರೆ ಬಹಳ ಮುಖ್ಯವಾದದ್ದು ಆ ಜನರು ಆ ಬಹಳ ಈ ಸ್ಥಾನದ ಹಿಂದೆ ಬಿದ್ದಿದ್ದಾರೆ ಇವತ್ತು ಸ್ಥಾನ ಅಂದ್ರೆ ಕುಟುಂಬದಲ್ಲಿ ನನಗೆ ಈ ಸ್ಥಾನ ಸಮಾಜದಲ್ಲಿ ಈ ಸ್ಥಾನ ಹ್ಮ್ ದ್ವೇಷದಲ್ಲಿ ವೃತ್ತಿಯಲ್ಲಿ ಸಂಪತ್ತಿನಲ್ಲಿ ಹ್ಮ್ ಇತ್ಯಾದಿ ಇತ್ಯಾದಿ ಉಪಾದಿಗಳು ಹ್ಮ್ ಒಬ್ಬ ವ್ಯಕ್ತಿ ಉಪಾದಿಗಳಿಗೆ ಅಂಟ್ಕೊಂಡಿರೋ ತನಕ ಅವನು ಭೌತಿಕವಾಗಿ ಕಲುಷಿತನಾಗಿರ್ತಾನೆ ಆ ಅಂದ್ರೆ ನಮ್ಗೆ ಈ ಯಾವ ಸ್ಥಾನವೂ ಬೇಡ ನಾನು ಕೃಷ್ಣನ ಸೇವಕ ಅದೊಂದೇ ಉಪಾದಿ ಉಪಾಧಿ ಬೇಕು ನಮ್ಗೆ ಅದೊಂದೇ ಸ್ಥಾನ ಬೇಕು ಬೇರೆ ಯಾವ ಸ್ಥಾನದ ಹಿಂದೆನೂ ಬೀಳಬಾರದು ಆ ಯಾರಿಂದನೂ ಗೌರವ ಪಡ್ಕೊಳ್ಳೋದು ಅಥವಾ ಯಾವ್ದು ಎಷ್ಟೋ ಸಂಪತ್ತನ್ನ ಸಾಧನೆ ಮಾಡೋದು ಅಥವಾ ಹ್ಮ್ ಆಡಳಿತದಲ್ಲಿ ಅಥವಾ ಯಾವುದೋ ಕಂಪನಿನಲ್ಲಿ ಇನ್ನೆಲ್ಲೋ ನಾವು ಒಂದು ಸ್ಥಾನವನ್ನ ಪಡ್ಕೊಳ್ಳೋದು ಇದು ಯಾವುದ್ರ ಹಿಂದೇನು ಯಾರ ಈ ರೀತಿ ಈ ಉಪಾಧಿಗಳಿಗೆ ಇನ್ನೂ ಆಸಕ್ತರಾಗಿದ್ದಾರೋ ಅವರು ಭೌತಿಕವಾಗಿ ಕಲುಷಿತರಾಗಿದ್ದಾರೆ ಅಂತ ಇಲ್ಲಿ ಪ್ರಭುಪಾದರು ಭಾಷೆಯಲ್ಲಿ ಹೇಳ್ತದೆ ನಲವತ್ತೊಂದು ಆಮೇಲೆ ಅವನು ತನ್ನ ಇಂದ್ರಗಳನ್ನು ಮನಸ್ಸಿನಲ್ಲಿ ಮನಸ್ಸನ್ನು ಪ್ರಾಣದಲ್ಲಿ ಪ್ರಾಣವನ್ನು ಉಸಿರಾಟದಲ್ಲಿ ಹೀನಗೊಳಿಸಿ ತನ್ನ ಇಡೀ ಅಸ್ತಿತ್ವವನ್ನು ಪಂಚಭೂತ ನಿರ್ಮಿತ ಶರೀರಕ್ಕೆ ತಂದು ಶರೀರವನ್ನು ಮೃತ್ಯುವಿಗೆ ಕೊಯ್ದನು ಆಮೇಲೆ ಪರಿಶುದ್ಧ ಪರಿಶುದ್ಧ ಆತ್ಮನಾಗಿ ಬದುಕಿನ ಭೌತಿಕ ಕಲ್ಪನೆಯಿಂದ ವಿಮುಕ್ತನಾದನು ಹ್ಮ್ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಮೃತ್ಯುವಿಗೆ ಒಯ್ದನು ಅಂದ್ರೆ ಏನರ್ಥ ಅಂದ್ರೆ ಬೇರೆ ಎಲ್ಲಾ ವಿಷಯಗಳನ್ನ ಬಿಟ್ಬಿಟ ಹ್ಮ್ ಸೊ ಇಲ್ಲಿ ಪ್ರೋಪಾದ್ರ ಬರಿತಾ ಇದ್ದಾರೆ ಮೊದಲು ಅವನು ಎಲ್ಲಾ ಇಂದ್ರಿಯಗಳ ಎಲ್ಲಾ ಕೆಲಸಗಳನ್ನ ಆ ಮನಸ್ಸಿನಲ್ಲಿ ಒಟ್ಟುಗೂಡಿಸ್ದ ಅಂದ್ರೆ ಆ ಮನಸ್ಸನ್ನ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ದ ಎಲ್ಲಾ ಇಂದ್ರಿಯಗಳನ್ನು ಎಲ್ಲಾ ಚಟುವಟಿಕೆಗಳನ್ನು ಆ ಭಕ್ತಿ ಸೇವೆಯ ಚಟುವಟಿಕೆಗಳಲ್ಲಿ ತೊಡಗಿಸಿದ ಹ್ಮ್ ಅಂದ್ರೆ ಬೇರೆ ಕೆಲಸವಿಲ್ಲ ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟುಬಿಟ್ಟು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗದ ಅದು ಅರ್ಥ ನಲವತ್ತೆರಡು ಹೀಗೆ ಪಂಚಭೂತಗಳಿಂದಾದ ಸ್ಥೂಲ ದೇಹವನ್ನು ತ್ರಿಗುಣಗಳಲ್ಲಿ ಲೀನಗೊಳಿಸಿ ಅವುಗಳನ್ನು ಮಹತ್ತತ್ವದಲ್ಲಿ ಸೇರಿಸಿದನು ಅನಂತರ ಮಹತ್ತತ್ವವನ್ನು ಸಕಲ ಸಂದರ್ಭಗಳಲ್ಲಿ ಅವ್ಯಯವಾದ ಆತ್ಮದಲ್ಲಿ ಅಥವಾ ಬ್ರಹ್ಮನ್ದಲ್ಲಿ ಲೀನಗೊಳಿಸಿದನು ಇದು ಅದೇ ಅರ್ಥ ಆ ಇಲ್ಲಿ ಪ್ರೌಪಾದ್ರೆ ಬರಿತಾ ಇದ್ದಾರೆ ಯಾವಾಗ ಒಬ್ಬ ವ್ಯಕ್ತಿ ದೇವೋತ್ತಮ ಪರಮಪುರುಷನ ಸಾವ ಸಂಗಾತಿ ಅಥವಾ ಸಾವರ್ತಿ ಆಗ್ಬೇಕು ಅಂತ ಇಚ್ಛೆ ಪಡ್ತಾನೋ ಹ್ಮ್ ಆ ಗೋಲೋಕ ಬೃಂದಾವನದಲ್ಲಿ ವಿಶೇಷವಾಗಿ ಆ ಅವನು ತನ್ ತಾನು ಈ ಭೌತಿಕ ಶಕ್ತಿಯಿಂದ ಭಿನ್ನ ಎಂಬುದಾಗಿ ಯೋಚನೆ ಮಾಡಬೇಕು ಭೌತಿಕ ಶಕ್ತಿಗೂ ನನಗೂ ಯಾವ ಸಂಬಂಧವಿಲ್ಲ ಮತ್ತು ತಾನು ಬ್ರಹ್ಮನ್ ಅಂದ್ರೆ ಗುಣಾತ್ಮಕವಾಗಿ ಭಗವಂತನಿಗೆ ಸಮ ಅನ್ನೋದನ್ನ ಸಾಕ್ಷಾತ್ಕಾರದ ಹಂತಕ್ಕೆ ಬರಬೇಕು ಅಂದ್ರೆ ಇದು ಭಕ್ತಿ ಸೇವೆಯಿಂದ ಮುಖ್ಯ ಮುಖ್ಯನ ಆಗುತ್ತೆ ಇದಕ್ಕೆ ನಾವೇನು ಜಾಸ್ತಿ ತಲೆ ತಲೆಕಟ್ಸ್ಕೋಬೇಕಲ್ಲ ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ ಯಾವಾಗ ನಾವು ಈ ಭೌತಿಕ ಬಂಧನದಿಂದ ಮುಕ್ತರಾಗ್ತೀವೋ ಆವಾಗ ನಾವು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗೋಕೆ ಸಾಧ್ಯ ಹ್ಮ್ ಸೊ ಈ ಭೌತಿಕ ಬಂಧನದಿಂದ ಮುಕ್ತರಾಗ್ಬೇಕು ಸೊ ಅದೇ ನಾನು ಹೇಳ್ತಾ ಇರೋದು ಇಷ್ಟಾದ ನಂತರ ಯುಧಿಷ್ಠಿರ ಮಹಾರಾಜನು ಹರಿದ ಚಿಂದಿಯನ್ನು ಧರಿಸಿದನು ಹರಿದ ಚಿಂದಿಯನ್ನು ಧರಿಸಿದನು ಗಟ್ಟಿಯಾದ ಯಾವುದೇ ಪದಾರ್ಥದ ಸೇವನೆಯನ್ನು ನಿಲ್ಲಿಸಿದನು ಸ್ವಂತ ಇಚ್ಛೆಯಿಂದ ಮೂಕನಾದನು ತಲೆ ಕೂದಲನ್ನು ಕೆದರಿ ಜೋಲಾಡುವಂತೆ ಬಿಟ್ಟನು ಇವೆಲ್ಲ ಕೂಡಿ ಅವನೊಬ್ಬ ಪಿಶಾಚದಂತೆ ಹುಚ್ಚನಂತೆ ಏನೂ ಕೆಲಸವಿಲ್ಲದ ಅಲೆ ಬಡುಕನಂತೆ ಕಾಣಿಸುತ್ತಿದ್ದನು ಏನೆಂದಕ್ಕೂ ಅವನು ತಮ್ಮಂದಿರನ್ನು ಅವಲಂಬಿಸಿದಾದನು ಅವಲಂಬಿಸದಾದನು ಯಾವುದಕ್ಕೂ ಅವನು ತಮ್ಮ ತಮ್ಮಂದಿರನು ಅವಲಂಬಿಸಲಿಲ್ಲ ಒಬ್ಬ ಕಿವುಡನಂತೆ ಏನೊಂದನ್ನು ಕೇಳಿಸಿಕೊಳ್ಳದ ಅಂದ್ರೆ ಈ ಭೌತಿಕ ಜಗತ್ತಿನಿಂದ ಸುಮ್ಮನೆ ಸ್ವಿಚ್ ಆಫ್ ಆಗ್ಬಿಡೋದು ಆ ಭೌತಿಕ ಸಂಸಾರದಿಂದ ಸ್ವಿಚ್ ಆಫ್ ಅಷ್ಟೇ ಬಟನ್ ಇದೆ ಅದನ್ನ ಒತ್ ಬಿಟ್ರೆ ಆಗೋಯ್ತು ಭೌತಿಕ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅದಕ್ಕೂ ಏನು ಸಂಬಂಧ ಇತ್ತು ನಲ್ವತ್ನಾಲ್ಕು ಆಮೇಲೆ ಅವನು ಹಿಂದಿನ ಮಹಾತ್ಮರು ತುಳಿದಿದ್ದ ಹಾದಿಯನ್ನೇ ಹಿಡಿದು ದೇವೋತ್ತಮ ಪರಮ ಪುರುಷನ ಮೇಲೆ ಸಂಪೂರ್ಣವಾಗಿ ತನ್ನ ಚಿಂತನೆಯನ್ನು ಮೀಸಲಿ ಮೀಸಲಿಡುವ ಸಲುವಾಗಿ ಉತ್ತರ ದಿಕ್ಕಿಗೆ ನಡೆದನು ಅವನು ಎಲ್ಲಿ ಹೋದರು ಅದೇ ರೀತಿಯಲ್ಲಿ ನಡೆದುಕೊಂಡನು ಸೊ ಉತ್ತರ ದಿಕ್ಕಿನಲ್ಲಿ ಅಂದ್ರೆ ಸಾಮಾನ್ಯವಾಗಿ ಉತ್ತರ ಹಿಮಾಲಯಕ್ಕೆ ಹೋಗೋದು ಅಂತ ಹ್ಮ್ ಇಲ್ಲಿ ಪ್ರೌಪಾದ್ರ ಬರಿತಾ ಇದ್ದಾರೆ ಆ ಮಹಾರಾಜ ಯುಧಿಷ್ಠಿರನಂತವನಿಗೆ ಎಂತಹ ಹೇಗೆ ತರಬೇತಿಯನ್ನು ಕೊಟ್ಟಿದ್ರು ಅಂದ್ರೆ ಆ ಈ ರೀತಿ ವಾಹನ ಪ್ರವೇಶ ಮಾಡಬೇಕು ಅನ್ನೋ ತರಬೇತಿ ಇತ್ತು ಹ್ಮ್ ಸೊ ಜೀವನದ ಕೊನೆಯ ತನಕ ಒಬ್ಬ ವ್ಯಕ್ತಿ ಕೆಲಸ ಮಾಡೋದು ಆ ಅದು ಆತ್ಮಹತ್ಯೆಗೆ ಸಮ ಮತ್ತೆ ಮನುಷ್ಯ ಜನ್ಮದ ಒಂದು ಪರಿಪೂರ್ಣತೆಗೆ ವಿರುದ್ಧವಾದದ್ದು ಹ್ಮ್ ಹಾಗಾಗಿ ಎಲ್ಲರೂ ಕೂಡ ಈ ವ್ಯವಸ್ಥೆಯನ್ನ ಪಾಲನೆ ಮಾಡ್ಬೇಕು ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ ಹ್ಮ್ ಸೊ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು ಪಾಂಡವರು ನಮ್ಗೆ ತೋರ್ಸ್ಕೊಡ್ತಾ ಇದ್ದಾರೆ ಯುಧಿಷ್ಠಿರ ಮಹಾರಾಜನ ತಮ್ಮೆಂದಿರು ಆದಾಗಲೇ ಕಲಿಯುಗವು ಜಗತ್ತಿನಾದ್ಯಂತ ಹರಡಿದ್ದುದನ್ನು ರಾಜ್ಯದ ಪ್ರಜೆಗಳು ಅದರಿಂದ ಪ್ರಭಾವಿತರಾಗಿ ಅಧಾರ್ಮಿಕ ಆಚರಣೆಗಳನ್ನು ನಿರತ ಆಚರಣೆಗಳಲ್ಲಿ ನಿರತರಾಗಿದ್ದುದನ್ನು ನೋಡಿದರು ತಾವು ಅಣ್ಣನು ಹಿಡಿದ ದಾರಿಯನ್ನೇ ಹಿಡಿಯಬೇಕೆಂದು ಅವರು ನಿರ್ಧರಿಸಿದರು ಸೊ ಅವರಿಗೂ ಇಲ್ಲಿರೋದಕ್ಕೆ ಯಾವ ಆಸಕ್ತಿ ಇರಲಿಲ್ಲ ಅವರು ಕೂಡ ಓಡ್ಬಿಟ್ರು ಅವರೆಲ್ಲರೂ ಧರ್ಮ ತತ್ವಾನುಸಾರವಾಗಿ ನಡೆದಿದ್ದವರು ಅವರ ಫಲವಾಗಿ ಅವರ ಫಲ ಅದರ ಫಲವಾಗಿ ಪ್ರಭು ಶ್ರೀಕೃಷ್ಣ ಚರಣಕಮಲಗಳೇ ಸಮಸ್ತರ ಸರ್ವೋನ್ನತ ಲಕ್ಷ್ಯ ಎಂದು ಅವರು ಸರಿಯಾಗಿಯೇ ನಿರ್ಧರಿಸಿದರು ಆದ್ದರಿಂದ ಅವನ ದಿವ್ಯ ಪಾದಗಳನ್ನು ದಿವ್ಯ ಪದಗಳನ್ನು ಕುರಿತು ಅವಿರಿತವಾಗಿ ಧ್ಯಾನ ಮಾಡಿದರು ಅವನು ಹೇಳಿದ ಮಾತುಗಳನ್ನ ಅದರ ಮೇಲೆ ಧ್ಯಾನ ಮಾಡಿದ್ರು ಹ್ಮ್ ಅಂದ್ರೆ ಭಗವತ್ ಹೋಗಕ್ಕೆ ಸಿದ್ಧರಾದರು ಹೀಗೆ ಅವರು ನಿರಂತರ ಭಕ್ತಿ ಸ್ಮರಣೆಯ ಫಲವಾದ ಶುದ್ಧ ಪ್ರಜ್ಞೆಯಿಂದಾಗಿ ಆಧ್ಯಾತ್ಮಕ ಆಕಾಶವನ್ನು ಸೇರಿದರು ಅದನ್ನಾಡುವವನು ಪರಮೋನ್ನತ ನಾರಾಯಣನಾದ ಪ್ರಭು ಶ್ರೀಕೃಷ್ಣ ಯಾರು ಏಕೈಕ ಪರಮೋನ್ನತ ಪ್ರಭುವನ್ನು ಅವಿರತವಾಗಿ ಅವಿರತವಾಗಿ ಅಂದ್ರೆ ತಡೆಯಿಲ್ಲದೆ ಧ್ಯಾನ ಮಾಡುವರೋ ಅವರು ಮಾತ್ರ ಅಲ್ಲಿಗೆ ಹೋಗಲು ಸಾಧ್ಯ ಗೋಲೋಕ ಎಂಬ ಹೆಸರಿನ ಈ ಶ್ರೀಕೃಷ್ಣನ ಪ್ರಭುವಿನ ಧಾಮವನ್ನು ಬದುಕಿನ ಭೌತಿಕ ಕಲ್ಪನೆಯಲ್ಲೇ ಮುಳುಗಿ ಹೋಗಿರುವವರು ಎಂದಿಗೂ ಪಡೆಯಲಾರರು ನೋಡಿ ಹ್ಮ್ ಭೌತಿಕ ಕಲ್ಪನೆಯಲ್ಲೇ ಮುಳುಗಿರೋರು ಅದನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಬಗೆಯ ಭೌತಿಕ ಭೌತ ಕಲ್ಮಶಗಳನ್ನು ತೊಳೆದುಕೊಂಡು ಬಿಟ್ಟಿದ್ದರಿಂದ ಪಾಂಡವರು ತಮ್ಮ ಅದೇ ದೇಹಗಳಲ್ಲಿಯೇ ಈ ಧಾಮವನ್ನು ಸೇರಿದರು ಸೊ ಇದು ಬಹಳ ಮುಖ್ಯವಾದದ್ದು ಅದೇ ದೇಹದಲ್ಲಿ ಹ ಸೊ ಯಾರು ಈ ತ್ರಿಗುಣಗಳನ್ನ ಮೀರಿರ್ತಾರೋ ಆಧ್ಯಾತ್ಮಿಕ ಜೀವನದ ಜೀವನವನ್ನ ನಡೆಸ್ತಾ ಇರ್ತಾರೋ ಅವರು ದೇಹವನ್ನ ಬದಲಾಯಿಸದೇ ಭಗವದ್ ಧಾಮಕ್ಕೆ ಹೋಗ್ಬೋದು ಹ್ಮ್ ಮತ್ತೆ ಸನಾತನ ಗೋಸ್ವಾಮಿ ಅವರು ಹರಿಭಕ್ತಿ ವಿಲಾಸದಲ್ಲಿ ಹೇಳ್ತಾರೆ ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಿ ಜನ್ಮವನ್ನ ಪಡ್ಕೊಂಡಿಲ್ಲದೆ ಇದ್ರೂ ಕೂಡ ಹ್ಮ್ ಸೂಕ್ತವಾದ ದೀಕ್ಷೆಯ ವಿಧಾನದಿಂದ ಅವನು ಬ್ರಾಹ್ಮಣನಾಗಬಹುದು ಅಂದ್ರೆ ದೇಹದ ಬದಲಾವಣೆ ಅದು ಬ್ರಾಹ್ಮಣ ದೇಹವನ್ನು ಪಡ್ಕೋತಾನೆ ಸೂಕ್ತ ದೀಕ್ಷಾ ವಿಧಾನದಿಂದ ಅದೇ ರೀತಿ ಈ ದೇಹವನ್ನ ಬದಲಾಯಿಸದೆ ನಾವು ಇದೇ ದೇಹದಲ್ಲಿ ಭಗವದ್ಧಾಮಕ್ಕೆ ಹೋಗಬಹುದು ಆದ್ರೆ ಅದಕ್ಕೆ ಬೇಕಾಗಿರೋದು ಸಂಪೂರ್ಣ ಭೌತಿಕತೆಯಿಂದ ನಾವು ಡಿಸ್ಕನೆಕ್ಟ್ ಆಗ್ಬೇಕು ಸಂಬಂಧಗಳ ಕಿತ್ತಾಕ್ಬೇಕು ಅಂತಲ್ಲ ಭೌತಿಕತೆಯಿಂದ ಡಿಸ್ಕನೆಕ್ಟ್ ಆಗ್ಬೇಕು ಆಧ್ಯಾತ್ಮಿಕತೆಯಲ್ಲಿ ನೆಲೆಗೊಂಡಿರ್ಬೇಕು ಆ ಸಂಬಂಧಗಳು ಇದ್ರೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ನಾವು ನೆಲೆಗೊಂಡಿರ್ಬೇಕು ಇದು ಇದರ ಒಂದು ಮುಖ್ಯ ವಿಷಯ ತೀರ್ಥಯಾತ್ರೆಯಲ್ಲಿದ್ದ ಬಿದುರನು ಪ್ರಭಾಸ ಕ್ಷೇತ್ರದಲ್ಲಿ ತನ್ನ ದೇಹ ತ್ಯಾಗ ಮಾ ತ್ಯಾಗ ಮಾಡಿದನು ಅವನು ಕೃಷ್ಣನ ಚಿಂತನೆಯಲ್ಲೇ ಮಗ್ನನಾಗಿದ್ದುದರಿಂದ ಪಿತೃಲೋಕದಲ್ಲಿ ಅವನನ್ನು ಪಿತೃದೇವತೆಗಳು ಸ್ವಾಗತಿಸಿದರು ಅಲ್ಲಿ ಅವನು ತನ್ನ ಮೂಲ ಸ್ಥಾನವನ್ನು ಸೇರಿದನು ಯಾಕಂದ್ರೆ ಇವರೆಲ್ಲಾ ಪಾಂಡವರೆಲ್ಲ ಸನಾತನ ಅನುಯಾಯಿಗಳು ಅವರು ವೈಕುಂಠಕ್ಕೆ ಹೋದ್ರು ಆ ಬಿದುರ ಯಮರಾಜನಾಗಿದ್ದರಿಂದ ಅವನು ಯಮಲೋಕಕ್ಕೆ ವಾಪಸ್ ಹೋದ ತನ್ನನ್ನು ಸ್ವಲ್ಪವೂ ಲಕ್ಷಿಸದೆ ಗಂಡಂದಿರು ಗೃಹತ್ಯಾಗ ಮಾಡುತ್ತಿರುವುದನ್ನು ದ್ರೌಪದಿಯು ನೋಡಿದಳು ಅವಳಿಗೆ ವಾಸುದೇವ ದೇವತಮ ಪರಮ ಪುರುಷ ಕೃಷ್ಣನ ಬಗೆಗೆ ಚೆನ್ನಾಗಿ ತಿಳಿದಿತು ಆದುದ್ರಿಂದ ಅವಳು ಸುಭದ್ರೆಯು ಶ್ರೀಕೃಷ್ಣ ಚಿಂತನೆಯಲ್ಲಿ ಮಗ್ನರಾದರು ತಮ್ಮ ಗಂಡಂದಿರು ಪಡೆದ ಫಲಗಳನ್ನೇ ಅವರು ಪಡೆದರು ಇಲ್ಲಿ ಹೇಳ್ತಾ ಇದಾರೆ ಒಂದು ವಿಮಾನವನ್ನ ಚಲಾಯಿಸ್ತಾ ಇರುವಾಗ ಆ ನಾವ್ ಒಬ್ರೇ ಚಲಾಯಿಸ್ತಾ ಇರ್ತೀವಿ ವಿಮಾನ ನೆಲದ ಮೇಲೆ ಇದ್ದಾಗ ಆ ನಮಗೆ ಸಾಕಷ್ಟು ಸಹಾಯ ಸಿಗುತ್ತೆ ಆದರೆ ಆಕಾಶದಲ್ಲಿ ಅದನ್ನು ಚಲಾಯಿಸ್ತಾ ಇರುವಾಗ ನಾವು ಒಬ್ರೇ ಚಲಾಯಿಸಬೇಕು ಅದೇ ರೀತಿ ಈ ಭೌತಿಕ ಜಗತ್ತಿನಲ್ಲಿ ನಾವಿರುವಾಗ ಸಾಧನೆಯನ್ನ ಮಾಡ್ತಾ ಇದೀವಿ ನಮಗೆ ಎಲ್ಲಾ ತರಹ ಸಹಾಯವೂ ಲಭ್ಯ ಗುರು ಶಾಸ್ತ್ರ ಸಾಧು ಶಾಸ್ತ್ರ ಎಲ್ಲದರ ಸಹಾಯ ಆದ್ರೆ ಸಾಯುವ ಸಮಯದಲ್ಲಿ ನಾವು ನಮ್ಮ ವಿಮಾನವನ್ನ ನಾವೇ ಚಲಾಯಿಸ್ಬೇಕು ಆಗ ಈ ಭವಸಾಗರವನ್ನ ದಾಟೋ ಜವಾಬ್ದಾರಿ ನಮಗೆ ಬಿಟ್ಟಿದ್ದು ನಮ್ಮ ಕೈನಲ್ಲೇ ಇದೆ ಅದು ಹ್ಮ್ ಸೊ ಇಲ್ಲೆಲ್ಲ ಇವರೆಲ್ಲ ಇದನ್ನ ತೋರಿಸ್ತಾ ಇರೋದೇ ಈ ಸಮಯ ಬಂತು ಜೀವನ ಕೇಳಿದ್ದಂತಹ ಉಪದೇಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ಅವರು ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಬಿಟ್ರು ಯಾಕೆ ಹೇಗೆ ಸಾಧ್ಯವಾಯ್ತು ಯಾಕಂದ್ರೆ ಅವ್ರು ಭೌತಿಕವಾಗಿ ಅಂಟ್ಕೊಂಡಿರ್ಲಿಲ್ಲ ಅಷ್ಟೇ ಬೇಕಾಗಿರೋದು ಭೌತಿಕವಾಗಿ ಯಾರು ಅಂಟ್ಕೊಂಡಿಲ್ವೋ ಅವರು ಈ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಬೋದು ಯಾಕಂದ್ರೆ ಜೀವನ ಇಡೀ ಉಪದೇಶಗಳನ್ನ ಕೇಳಿದೀವಿ ಜೀವನ ಇಡೀ ಒಂದಿಷ್ಟು ಪ್ರಯತ್ನ ಮಾಡಿದೀವಿ ಅಂತಿಮ ಕಾಲದಲ್ಲಿ ಅಂತಿಮವಾದ ಪರೀಕ್ಷೆ ಅಂತಿಮ ಪರೀಕ್ಷೆ ಅದು ಹ್ಮ್ ಅವಾಗ ನಾವು ಇದನ್ನ ಎಲ್ಲ ಬಿಟ್ಟು ಅದೇ ಮಾರ್ಗವನ್ನು ಹಿಡಿಬೇಕು ಅಂದ್ರೆ ಬೇರೆ ಯಾವ ಭೌತಿಕ ವಿಷಯವು ನಮ್ಮ ಮನಸ್ಸನ್ನ ಹಿಡ್ಕೋಬಾರ್ದು ಬೇರೆ ಯಾವ ವಿಷಯದಿಂದಲೂ ನಾವು ಆಕರ್ಷಿತರಾಗ್ಬಾರ್ದು ಆವಾಗ ಮಾತ್ರ ಇದು ಸಾಧ್ಯ ಅದಕ್ಕೆ ಇವಾಗಲಿಂದಾನೇ ನಾವು ಅಭ್ಯಾಸ ಮಾಡಬೇಕು ಪಾಂಡುಪುತ್ರರು ಜೀವನದ ಅಂತಿಮ ಲಕ್ಷ್ಯವಾದ ದೇವ ತತ್ ದೇವತ್ವಕ್ಕೆ ನಿರ್ಗಮಿಸಿದ ವಿಷಯವು ಸಂಪೂರ್ಣವಾಗಿ ಪವಿತ್ರವೂ ಪರಿಶುದ್ಧವೂ ಆದದ್ದು ಆದುದರಿಂದ ಕೇಳಿ ಫಲಶ್ರುತಿ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಕಥನವನ್ನು ಆಲಿಸುವರೋ ಅವರು ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾದ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು ಫಲಶ್ರುತಿ ವರದಾನ ಹ್ಮ್ ಇಲ್ಲಿ ಪ್ರಭು ಭಾವಾರ್ಥದಲ್ಲಿ ಬರೀತಾರೆ ಶ್ರೀಮದ್ ಭಾಗವತವು ದೇವೋತ್ತಮ ಪರಮ ಪುರುಷನ ಹಾಗೂ ಪಾಂಡವರಂತಹ ಸದ್ಭಕ್ತರ ಕತೆ ಪರಮಪ್ರಭು ಮತ್ತು ಅವನ ಭಕ್ತರ ಕಥೆಯು ತನ್ನಷ್ಟಕ್ಕೆ ಪರಿಪೂರ್ಣವಾದದ್ದು ಅದನ್ನು ಭಕ್ತಿ ಭಾವದಿಂದ ಆಲಿಸುವುದೆಂದರೆ ಪ್ರಭುವಿನ ಹಾಗೂ ಅವನ ನಿತ್ಯ ಸಂಗಾತಿಗಳ ಸಂತತ ಸತತ ಸಹವಾಸದಲ್ಲಿರುವುದು ಎಂದೇ ಅರ್ಥ ನಿಮ್ಮ ಭಾಗವತವನ್ನು ಶ್ರವಣ ಮಾಡುವುದರಿಂದ ಮಾನವನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು ಅಂದರೆ ಭಗವದ್ನಾಮಕ್ಕೆ ಮರಳಿ ಹೋಗಬಹುದು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಇದರೊಂದಿಗೆ ಈ ಹದಿನೈದನೇ ಅಧ್ಯಾಯ ಮುಕ್ತಾಯವಾಯಿತು ಸಿಂಹಾಸನರ ಹಾ ಅಲ್ಲ ಓಕೆ ಅದೇನಿಲ್ಲ ಇದೇ ಸಿಂಹಾಸನದ ಮೇಲೆ ಅಂದ್ರೆ ಸಮಯ ಬಂತು ಬಿಟ್ಟು ಹೋದ ಅಷ್ಟೇ ಅವನು ಏನು ಯುದಿಷ್ಠಿರ ಯೋಚನೆ ಮಾಡ್ಲಿಲ್ಲ ಹಾ ನಾನು ನನ್ನ ಈ ಸ್ಥಾನವನ್ನು ಉಳಿಸ್ಕೋಬೇಕು ಅದು ಇದು ಇಲ್ಲ ಆಯ್ತು ಸಮಯ ಆಯ್ತು ಬಂತು ನಾನು ಹೊರಡೋ ಸಮಯ ಬಂತು ಉತ್ತರಾದಿಕ್ ಕೊಟ್ಬಿಡೋದು ಅಂದ್ರೆ ನಾನು ಹೇಳೋದಿದ್ದು ಮದುವೆ ಮಕ್ಕಳನ್ನು ಮದುವೆ ಮಾಡ್ ಮುಗಿಸೋದು ಮುಂದೆ ಹೋಗ್ತಾ ಇರ್ಬೇಕು ಆಯ್ತು ಭೌತಿಕ ಜೀವನ ಆಗೋಯ್ತು ಗೃಹಸ್ಥ ಜೀವನ ಆಗೋಯ್ತು ಮುಂದುವರಿಬೇಕು ಹ್ಮ್ ಸೊ ಇದನ್ನ ಇದು ವಿಶೇಷವಾಗಿ ಪಾಂಡವರು ಕೃಷ್ಣನಿಗೆ ಬಹಳ ಬೇಕಾಗಿರುವಂತಹ ಭಕ್ತರು ಅವರು ತಮ್ಮ ಜೀವನದ ಮುಖ್ಯನ ನಮಗೆ ತೋರಿಸ್ಕೊಟ್ಟಿದ್ದಾರೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು ನೋಡಿ ಅಂದ್ರೆ ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಪ್ರೌಪಾದರ ಭಾಷೆಗಳ ಮೂಲಕ ನಮಗೆ ಜೀವನದಲ್ಲಿ ಏನು ಮಾಡಿದ್ರೆ ಪರಿಪೂರ್ಣತೆ ಸಾಧನೆ ಮಾಡಬಹುದು ಅನ್ನೋದು ಬಹಳ ಸ್ಪಷ್ಟವಾಗಿದೆ ಏನು ಅದರಲ್ಲಿ ಕನ್ಫ್ಯೂಷನ್ನೇ ಇಲ್ಲ ಬಿಡೋದು ನಮ್ಮ ಕೈನಲ್ಲಿ ಕೈನಲ್ಲಿದೆ ಅಷ್ಟೇ ಅದನ್ನ ಮತ್ತೆ ಮತ್ತೆ ಹೇಳ್ತೀನಿ ಯಾಕಂದ್ರೆ ನೀವು ಯಾರಿಗೂ ಕೂಡ ನಮ್ ಯಾರು ನಮ್ಮಲ್ಲಿ ಯಾರಿಗೂ ಕೂಡ ಗೊಂದಲ ಇರಬಾರ್ದು ಏನ್ ಮಾಡ್ಬೇಕು ಹೇಗೆ ಸಾಧನೆ ಮಾಡ್ಬೇಕು ಪರಿಪೂರ್ಣತೆ ಅದಕ್ಕೆ ಮಾರ್ಗ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿದೆ ಮಾಡೋದು ಬಿಡೋದು ನಮಗ್ ಬಿಟ್ಟಿದ್ದು ಓಕೆ ಇದರೊಂದಿಗೆ ಈ ಅಧ್ಯಾಯ ಮುಗೀತು ಯಾರ್ಗಾರ ಯಾರು ಪ್ರಶ್ನೆ ಇದ್ರೆ ಕೇಳ್ಬೋದು